यदा यदा हि धर्मस्य ग्लानिर्भवति भारत अभ्युत्थानमधर्मस्य तदात्मनां सृजाम्यहम्। परित्राणाय साधूनां विनाशाय चतुष्कृतां धर्मसंस्थापनार्ताय संभवामि युगे युगे संभवामि युगे युगे संभवामि युगे युगे। ओम सूर्यदेवेभ्यो नमः। ಮೂಡಣ ಮಡಿಲಿನಿಂದ ಮೂಡಿ ಜಗದ ಜಡಕ್ಕೆ ಚೇತನದ ಕೊಡುಗೆಯ ನೀಡಿ ಉಜ್ವಲ ಪ್ರಭೆಯೊಳಗೆ ಓಕುಳಿಯಾಡಿ ಓಡೋಡಿ ಬರುತ್ತಿರುವ ಭಗವಾನ್ ಭಾಸ್ಕರ, ಹೇ ಅರುಣದೇವ, ಇದೋ ನಿನ್ನ ಚರಣಕ್ಕೆ ಈ ಚಾಣಕ್ಯನ ನಮನ, ನಮನ, ಕೋಟಿ ಸಾಷ್ಟಾಂಗ ನಮನ. ಹಸನಾದ ಹಗಲಿನೊಂದಿಗೆ ಹೊಸ ಸಂವತ್ಸರಕ್ಕೆ ನಾಂದಿ ಹಾಡುತ್ತಿರುವ ರಾಜೀವಸಖ ದಿನಕರ, ಬಡವರ ಭವ ನಿವಾರಕನಾಗು ಭಗವಾನ್. ಹೇ ನವ ಸಂವತ್ಸರದ ಕಾರಣ ಪುರುಷ, ಭರತ ವರ್ಷದ ಭವಿಷ್ಯ ಗರ್ಭದಲ್ಲಿ ಅವ್ಯಾಹತವಾಗಿ ಹರ್ಷದ ಹಾಲ್ಗಡಲಿ ಉಕ್ಕಿ ಹರಿಯುವಂತಾಗಲಿ. ಪರಸ್ಪರ ದ್ವೇಷ ಅಸೂಯೆಗಳು ವಿಷಮ ಸನ್ನಿವೇಶದ ನಿಮೇಶದಲ್ಲಿ ನಾಮಾವಶೇಷವಾಗಲಿ. ಸಕಲ ವೇದ ಸರ್ವ ಧರ್ಮ ಸಮನ್ವಯದ ಬೀಡಾಗಿ ನಿಷ್ಕಾಮ ಕರ್ಮಾವಲಂಬಿಗಳ ನಂಬಿಕೆಯ ನಾಡಾಗಿ ಮೋಕ್ಷಾನುವರ್ತಿಗಳ ಮುಕ್ತಿ ಧಾಮವಾಗಿ ಅಪಾರ ಸುಭಿಕ್ಷತೆ ಅಮರವಾಗಿ ಅಖಂಡ ಸುಕ್ಷೇಮ ಅಕ್ಷಯವಾಗಲಿ. ಅನಿಷ್ಟ ಪರಂಪರೆಯ ಮೂಲಹೇತು ದೌರ್ಜನ್ಯ ದೈತ್ಯ ಧೂಮಕೇತುಗಳಾದ ದುಷ್ಟನವ ನಂದನರ ಕಪಿಮುಷ್ಟಿಗೆ ಸಿಲುಕಿ ಕಂಗೆಟ್ಟು ಕಣ್ಣೀರ ಕೋಡಿ ಕರೆಯುತ್ತಿರುವ ಈ ಅನಂತ ಪ್ರಜಾಕೋಟಿಯ ಕಣ್ಣೀರೊರೆಸಿ ಕರುಣೆಯಿಂದ ಕೈ ಹಿಡಿದು ಕಾಪಾಡು ಕರುಣಾಕರ. ದುಷ್ಟ ನಂದನರ ನಾಶವಾಗದ ಹೊರತು ಭರತ ವರ್ಷದ ಕಲ್ಯಾಣ ಭವಿತವ್ಯದ ನಿರ್ಮಾಣ ಅಖಂಡ ರಾಷ್ಟ್ರದ ಉತ್ಥಾನ ಬರೀ ಕನಸಿನ ಕನಕರಾಶಿ ಆದಿತು, ಬಯಕೆ ಮರೀಚಿಕೆಯಾದಿತು ಎಚ್ಚರ. ದೌರ್ಜನ್ಯದ ಖನಿ ಧರ್ಮ ಗ್ಲಾನಿಯರಾದ ಉನ್ಮತ್ತ ನಂದನರ ಪೈಶಾಚಿಕ ಕೃತ್ಯಕ್ಕೆ ಸಿಲುಕಿ ಅದೆಷ್ಟು ಮಾನಿನಿಯರ ಮಾನ ಅಪಹರಣವಾಗಿ ಮಾರಣ ಹೋಮ ನಡೆದಿದೆಯೋ. ಅದೊಂದು ದಿನ, ಅದೊಂದು ದಿನ ಎಂದೆಂದೂ ಮರೆಯಲಾಗದ ದುರಂತ ದುರ್ದಿನ. ನಟ್ಟ ನಡು ಹಗಲಿನಲ್ಲಿಯೇ ನಾಲ್ಕು ಜನ ಉನ್ಮತ್ತ ನಂದನರು ಓರ್ವ ಅನಾಥ ಮಹಿಳೆಯ ಮೇಲೆ ನಡೆಸಿದ ಅಸುರಿ ಅತ್ಯಾಚಾರ ಘೋರ ಭಗವಾನ್ ಘೋರ. ನೆನೆದರೆ ಇಂದಿಗೂ ಎದೆಯೊಡೆದು ಚೂರು ಚೂರಾಗುತ್ತದೆ. ಅಂದು ನಡುಹಗಲ ನೆತ್ತಿಯ ಮೇಲೆ ಪ್ರಖರವಾಗಿ ಉರಿಯುತ್ತಿದ್ದ ಸೂರ್ಯದೇವ, ನೀನು ಕೂಡ ಸುಮ್ಮನಿದ್ದೆ. ಮುಕ್ಕೋಟಿ ದೇವತೆಗಳ ಶಕ್ತಿಯು ಮುಕ್ಕಾಗಿ ಹೋಗಿತ್ತು. ಅಷ್ಟದಿಕ್ಪಾಲಕರ ಅಖಂಡ ಪರಾಕ್ರಮವು ಅಕಲ್ಪವಾಗಿತ್ತು. ತ್ರೇತಾ ಯುಗದಿ ಬರಿಯ ಪಾದಸ್ಪರ್ಶದಿಂದಲೇ ಅಹಲ್ಯೆಗೆ ಮುಕ್ತಿಯನ್ನು ಕರುಣಿಸಿಕೊಟ್ಟ ಶ್ರೀರಾಮಚಂದ್ರನಾಗಲಿ, ದ್ವಾಪರದಿ ದ್ರೌಪದಿಗೆ ಅಕ್ಷಯಾಂಬರವನ್ನಿತ್ತು ಅನುಗ್ರಹಿಸಿದ ಅಸುರಾಂತಕ ಶ್ರೀಕೃಷ್ಣ ಪರಮಾತ್ಮನಾಗಲಿ, ಈ ಕಲಿಯುಗದ ಈ ದುಷ್ಟ ನಂದನರಿಂದ ನಾಶವಾಗುತ್ತಿರುವ ಕುಲೀನೆಯರನ್ನು ರಕ್ಷಿಸಿಕೊಳ್ಳಲು ಯಾರೊಬ್ಬರೂ ಬರಲಿಲ್ಲ ಭಗವಾನ್, ಯಾರೊಬ್ಬರೂ ಬರಲಿಲ್ಲ, ಯಾರೂ ಬರಲಿಲ್ಲ. ಹೇ ಜಗಚ್ಚಕ್ಷು ದಿವಾಕರ, ಇಂದು ನೀನೇ ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ. ಇಂದಿನಿಂದ ಈ ಅಖಂಡ ಹಿಂದೂಸ್ತಾನದ ಧರ್ಮೋದ್ಧಾರವೇ ನನ್ನ ತಪಸ್ಸು. ಈ ಅನಂತ ಪ್ರಜಾಕೋಟಿಯ ಅಭ್ಯುತ್ಥಾನದ ಆನಂದವೇ ನನ್ನ ಸಿದ್ಧಿ. ಇದೇ ಇದೇ ನನ್ನ ಸಂಕಲ್ಪ ಸಾಧನೆ, ಇದೇ ನನ್ನ ಸಂಕಲ್ಪ ಸಾಧನೆ. ಮುನ್ನಡೆಯ ಮುಕ್ತಿಗಾಗಿ ಕಂಕಣ ಬದ್ಧನಾಗಿ ನಿಂತಿರುವ ಈ ಚಾಣಕ್ಯನಿಗೆ ಅಪರಿಮಿತವಾದ ಶಕ್ತಿ ಕೊಡು ದೇವ, ಅಪರಿಮಿತವಾದ ಶಕ್ತಿ ಕೊಡು, ಶಕ್ತಿ ಕೊಡು ದೇವ, ಶಕ್ತಿ ಕೊಡು, ಶಕ್ತಿ. ಏನಿದು ನನ್ನನ್ನು ತಿಳಿದು ನಿಲ್ಲಿಸಿದ ಸಾಮಾನ್ಯ ಗರಿಕೆ ಹೊಳ್ಳು, ಈ ಚಾಣಕ್ಯನನ್ನೇ ತಡೆದು ನಿಲ್ಲಿಸುವ ಸೊಲ್ಲು. ಕೂಡದು ನೀನು ಬದುಕಿರ ಕೂಡದು. ವಿಶ್ವದ ಮಹಾನ್ ಶಕ್ತಿಗಳೆಲ್ಲ ಒಗ್ಗೂಡಿ
ಈ ಚಾಣಕ್ಯನನ್ನು ಎದುರಿಸುವ ಎದೆಯಿಲ್ಲದೆ ಸೊಲ್ಲಡಿಗೆ ಮುದುಡಿ ಮೂಲೆಯಲ್ಲಿ ಮುಕ್ಕಾಗಿ ಕುಳಿತಿರುವಾಗ ಸಾಮಾನ್ಯ ಗರಿಕೆ ಹುಲ್ಲಾದ ನಿನಗೆ ಈ ಚಾಣಕ್ಯನನ್ನು ಎದುರಿಸುವ ಸೊಲ್ಲೆ ತೊಲಗಿ ಹೋಗು ಇಲ್ಲಿಂದ. ನಿನ್ನಷ್ಟಕ್ಕೆ ನೀನೇ ಇನ್ನಷ್ಟು ದಿನ ಬದುಕುಳಿಯುವ ಆಸೆಯನ್ನು ಕಳೆದುಕೊಂಡೆ. ಏನಿದು ಏನಿದು ಪ್ರತಿಜ್ಞೆಗೆ ಇದ ಪ್ರಾರಂಭದಲ್ಲೇ ಅಪಶಬ್ದ? ಏನಾದರೂ ಸರಿ, ಏನಾದರೂ ಸರಿ, ರವಿಚಂದ್ರನೇ ಏರು ಪೇರಾಗಲಿ, ದಿಗ್ದಿಗಂತಗಳೇ ದಿಕ್ಕಾಪಾಲಾಗಲಿ, ಆ ಬ್ರಹ್ಮನ ಬರಹ ಎಷ್ಟು ಸತ್ಯವೋ ಈ ಬ್ರಾಹ್ಮಣನ ವಾಣಿಯು ಅಷ್ಟೇ ಸತ್ಯವಾಗಲಿ. ಹರಿನೀರಗಳನ್ನವನ್ನು ಎಲಗಿತ್ತು ಸಾಕಿ ಸಲಹಿದ ನನ್ನ ಆತ್ಮೀಯರುಜರ ಅರ್ಥರವ ಕೇಳಿಸದೆ ನಿನ್ನಿಂದ ಹತರಾದ ನನ್ನ ಶತ ಸಹೋದರರ ಪ್ರೇತಾತ್ಮಗಳ ಪ್ರತೀಕಾರದ ಪ್ರಳಯ ತಾಂಡವ ನಿನಗೆ ಕಾಣಿಸದೆ ಬೈಗು ಬೆಳಕು ಬಗೆಹರಿಯಲಾರದ ಚಿಂತೆ, ಹಗಲಿರುಳು ಅನುಭವಿಸಲಾರದ ಅದಮ್ಯವಿದೆ. ಯಾರಲ್ಲಿ ಹೇಳಿಕೊಳ್ಳಲಿ, ಯಾರ ಆಸರೆಯಲ್ಲಿ ಮರೆಯಲು? ಬದುಕುವ ಇಚ್ಛೆಯೂ ಇಲ್ಲ, ಸಾಯುವ ಸ್ವೇಚ್ಛೆಯೂ ಎನಗಿಲ್ಲ. ಈ ವಿಷಮ ವಿಪ್ಲವದ ವಿಶಾಲ ವರ್ತುಳದ ಸಾಲು ಶೂಲಗಳ ನಡುವೆ ನರಕದ ಬಾಳಿಗೆ ಮುಕ್ತಿ ಎಂದು 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 ಯಾರಿರಬಹುದು? ಕಾಷಾಯ ವಸ್ತ್ರಧಾರಿ ವಿಪ್ರೋತ್ತಮರು. ಅಬ್ಬ, ಆ ಮುಖಮಂಡಲದಲ್ಲಿ ಎಂತಹ ವರ್ಚಸ್ಸು, ಅದೆಂತಹ ತೇಜಸ್ಸು! ಆ ನಡಿಗೆಯಲ್ಲಿ ಎಂತಹ ಗಾಂಭೀರ್ಯ, ಆ ನೋಟದಲ್ಲಿ ಎಂತಹ ವಾತ್ಸಲ್ಯ! ಮಗುವಿನ ಮರಕೇಳಿ ಬಂದ ಮಮತಾಮಯಿ ಮಾತೆಯಂತೆ, ಭಕ್ತನ ಮರಕೇಳಿ ಭಗವಂತನೇ ಮೈದೋರಿ ಬಂದಂತೆ. ಹೌದು, ಆ ಮಗುಳಿನಗೆ ಬಸಿರಲ್ಲಿ ನನ್ನ ಮುನ್ನಡೆಯ ಬಾಳ ಮುಂಬೆಳಕಿದೆ. ಆ ಕಮಲ ಕಂಗಳ ಕಾಂತಿಯಲ್ಲಿ ನನ್ನ ಕಲ್ಯಾಣದ ಕೈವಲ್ಯವಿದೆ. ಪೂಜ್ಯರೇ, ಪೂಜ್ಯರೇ, ನನ್ನನ್ನು ರಕ್ಷಿಸಿ, ನನ್ನನ್ನು ಉದ್ಧರಿಸಿ. ಮೇಲೇಳು ವತ್ಸ, ಮೇಲೇಳು. ಜಗದ್ರಕ್ಷಕನಾದ ಆ ಭಗವಂತನು ನಿನ್ನ ಕಷ್ಟಗಳೆಲ್ಲವನ್ನೂ ಕಳೆಯಲಿ, ನಿನ್ನ ನಷ್ಟವನ್ನು ತುಂಬಲಿ. ದೇವರು ದೇವರು ದೇವರು, ಆ ದೇವರನ್ನು ನಂಬಿ ನಂಬಿಕೆಯೇ ನಾಶವಾಗಿ ನಾಸ್ತಿಕನಾದೆ. ಅತೃಪ್ತಿಯ ಹಾಲಾಹಲವನ್ನುಂಡ ಮೇಲೆ ಆಸ್ತಿಕನಾಗಲೇ. ಹೇಳಿ ಪೂಜ್ಯರೇ, ಹೇಳಿ. ಇದೀಗ ತಾವು ಅವಯವಿತ್ತರೆ ಮಾತ್ರ ನನ್ನ ಬದುಕು, ಇಲ್ಲದಿದ್ದರೆ ಇಲ್ಲದಿದ್ದರೆ ಮರಣವೇ ನನಗಿನ್ನು ಶರಣು ಆರ್ಯ. ಜೀವನದಲ್ಲಿ ಜಿಗುಪ್ಸೆ ಹೊಂದಿ ಕಷ್ಟ ಕಾರ್ಪಣ್ಯಗಳ ಪರಮಾವಧಿ ಮುಟ್ಟಿರುವ ನಿರಾಶಾವಾದಿ, ಅಸಮಾಧಾನದ ಅಗ್ನಿ ಕುಂಡದಲ್ಲಿ ಬೆಂದು ನೊಂದು ಆ ದೈವವನ್ನೇ ನಿಂದಿಸುತ್ತಿರುವ ನಾಸ್ತಿಕ ನಿಧಿ, ಬದುಕಿ ಬಾಳಲೆಂದೇ ಭುವಿಗೆ ಬಂದಿರುವ ಮಾನವ ಸಾಯುವ ಬಯಕೆಯನ್ನು ಬದಿಗೊತ್ತಬೇಕು. ಮೃತ್ಯು ದೇವತೆ ನಿರಾಶ್ರಿತರ ಹಾಗೂ ನಿನ್ನಂತಹ ನಿರಾಶಾ ಜೀವಿಗಳನ್ನಪ್ಪುವ ಮೋಹದರ್ಸಿಯಲ್ಲ, ಮುಕ್ತಿ ಮೋಕ್ಷಗಾಮಿಗಳ ಚರಣದಾಸಿ. ನಮ್ಮ ಜನನ ಮರಣದಲ್ಲಿ ಮುಕ್ತಾಯವಾದರೂ ಅದು ಪಾವನವಾಗಬೇಕು. ಪರಮಾತ್ಮನ ಪಾದ ಪಂಕಜಗಳಿಗೆ ನಮ್ಮ ಆತ್ಮ ಪರಮ ಪುನೀತವಾದ ಸುಮವಾಗಿ ಸಮರ್ಪಿತಗೊಳ್ಳಬೇಕು ವತ್ಸ. ಅದಿರಲಿ, ಯಾರು ನೀನು? ನಿನ್ನನ್ನು ದುರವಸ್ಥೆಗೆ ಈಡು ಮಾಡಿದವರಾರು? ಯಾರೆಂದು ಹೇಳಲಿ, ಏನೆಂದು ನುಡಿಯಲಿ ಆರ್ಯ? ನನ್ನ ನಂಬಿಕೆ ನಾಶವಾಯಿತು, ನನ್ನ ಬದುಕು ಬಂಜೆ ಆಯಿತು.
ನನ್ನ ಬಾಳು ಭಯಾನಕವಾದ ಬಾಳ ಸಂಜೆಯನ್ನು ಸಮೀಪಿಸುತ್ತಿದೆ ಆಚಾರ್ಯ. ಆ ದುಷ್ಟ ನಂದರರಿಂದ ನಾನು ವಂಚಿಸಲ್ಪಟ್ಟೆ. ಅವರಿಂದ ದೇಶಭ್ರಷ್ಟನೆಂಬ ಪಟ್ಟ ಹೊತ್ತು ನಿರಾಶೆಯ ನಿಟ್ಟುಸಿರಿಟ್ಟೆ. ಕಟ್ಟ ಕಡೆಗೆ ಸುಟ್ಟ ಬಾಳಿನವನಾಗಿ ಬದುಕುತ್ತಿರುವ ನತದೃಷ್ಟ ಚಂದ್ರಗುಪ್ತನಾದ ಆ ನಂದನರು ನನ್ನ 100 ಮಂದಿ ತಮ್ಮಂದಿರನ್ನು ಕೊಂದರು. ನನ್ನನ್ನು ಕೀಳುಕುಲದವನೆಂದು ಜರಿದರು. ಶೂದ್ರನೆಂದು ಬಹಿಷ್ಕರಿಸಿದರು. ಜಾತಿ ಜಾತಿ ಜಾತಿ, ಯುಗ ಯುಗಾಂತರಗಳಿಂದಲೂ ಈ ಜಾತಿ ಭೂತದ ಭಿನ್ನ ಭಾವನೆಯ ಭೀಭತ್ಸ ನೃತ್ಯವೇ ನಡೆಯುತ್ತಿದೆ. 3 ದಿನಗಳ ಬಾಳಿನಲ್ಲಿ ಮುಕ್ತಿ ಮಾರ್ಗಾನ್ವೇಷಕನಾಗುವ ಮಾನವನಿಗೆ ಏಕೆ ಈ ಜಾತಿ ಮತ ವರ್ಣ ವಿದ್ವೇಷ ಅಸೂಯೆಗಳ ವಿಷಮ ಗೊಂದಲ? ಹರಿವ ನೀರಿಗೂ ಉರಿಯುವ ಬೆಂಕಿಗೂ ಜಾತಿ ಇಲ್ಲ, ಭೇದವಿಲ್ಲ. ನೆತ್ತಿಯ ಮೇಲೆ ಸಾವಿನ ಬುತ್ತಿಯನ್ನು ಹೊತ್ತೇ ಬದುಕುವ ಮಾನವ ತನ್ನ ಜನ್ಮ ಸಾಫಲ್ಯಕ್ಕಾಗಿ ಉಳಿದಿರುವ ಈ ಅಮೂಲ್ಯ ಸಮಯವನ್ನು ಇಂತಹ ಕಾಡು ಹರಟೆಯಲ್ಲಿ ಕಾಲಹರಣಗೊಳಿಸಬೇಕೆ? ಅಷ್ಟೇ ಮಾತ್ರವಲ್ಲ ಆರ್ಯ, ಆ ಕ್ಷಾತ್ರಕುಲ ಕಲಂಕ ನವನಂದರ ನಿರಂಕುಶ ಪ್ರಭುತ್ವದ ಪಶುದಾಹಕ್ಕೆ ಅದೆಷ್ಟು ಜನರ ಅಸುವಿನ ಔತಣವಾಗಿದೆ ಬಲ್ಲಿರ. ಮಧುಹೀರಿ ಮದವೇರಿ ಮರಿವ ಆ ಕಾಮಾಂಧರ ಪ್ರಣಯಾನಂದಕ್ಕೆ ಅದೆಷ್ಟು ಸುಂದರ ಸುಮಂಗಲಿಯರ ಶೀಲ ಹರಣವಾಗಿದೆ ಬಲ್ಲಿರ. ಅಯ್ಯೋ ಅಯ್ಯೋ, ಏನಾಯ್ತು ಏನಾಯ್ತು ನಮ್ಮ ಹಿಂದೂಸ್ತಾನ? ಎಲ್ಲೆಲ್ಲೂ ನಿರಂಕುಶ ಪ್ರಭುತ್ವದ ಪೈಶಾಚಿಕ ಪ್ರದರ್ಶನ. ಸತ್ಯ ನ್ಯಾಯ ನೀತಿ ಧರ್ಮಗಳ ಮಾತೃಭೂಮಿಯ ರಂಗದ ಮೇಲೆ ಅನೀತಿ ಅಧರ್ಮ ಅತ್ಯಾಚಾರಗಳ ಅಮಾನುಷ ಲೀಲೆ. ಆಗಲಿ ಆಗಲಿ, ಎಲ್ಲವನ್ನೂ ಸಹಿಸಿಕೋ ಚಂದ್ರಗುಪ್ತ. ನಿನ್ನ ಅಭ್ಯುದಯ ಅತಿ ಸಮೀಪದಲ್ಲಿದೆ. ಹೌದು, ನಿನ್ನೆಲ್ಲಿಯ ಸೈರಣೆ ತಂದೆ? ಆ ನಂದರನ್ನು ಸಂಹರಿಸುವ ಸೇಡು ನನ್ನಲ್ಲಿ ಹೆಡೆಯಾಡುತ್ತಿದ್ದರು. ಭವಿಷ್ಯದ ಅಸಹಾಯಕತೆ ಭೂತಾಕಾರವಾಗಿ ನಿಂತಿರಳು. ಇನ್ನೆಷ್ಟು ದಿನ ಕಾಯಬೇಕು ಆರ್ಯ? ಕಾಯಲೇಬೇಕು ಕಾಯಲೇಬೇಕು ಚಂದ್ರಗುಪ್ತ. ತಿನ್ನುವ ಕಾಯಿ ಬಲಿತು ಹಣ್ಣಾಗುವವರೆಗೂ ಕಾಯಬೇಕು. ಸುಡು ಬೇಸಿಗೆಯಲ್ಲಿ ಎಡವಿದ ಕಲ್ಲನ್ನು ಕೀಳಲು ಮಳೆಗಾಲದವರೆಗೂ ಕಾಯಬೇಕು. ಕಾದು ಕಾದು ಕಾಯಕವೇ ಕೃಶವಾಗಿ ಹೋಯಿತು. ಕಾಯುತ್ತಾ ಕಾಲ ಉರುಳಿತೇವಿನ ಕಷ್ಟ ಕಳೆಯಲಿಲ್ಲ. ಹಂಬಲಿಕೆಯ ಕಂಬನಿ ಅರಿಸಿದನೇ ಹೊರತು ಆ ದೇವರ ಬೆಂಬಲ ಕಾಣಲಿಲ್ಲ. ಆಚಾರ್ಯ, ಆ ಕಾಲನ ಕರೆ ಬರುವ ಮುನ್ನ ನನ್ನ ಆಸೆ ಈಡೇರುವ ಕಾಲ ಬರುವುದೇ? ಬರಲೇಬೇಕು ಚಂದ್ರಗುಪ್ತ. ಕತ್ತಲು ಕಳೆದ ಮೇಲೆ ಬೆಳಕು ಆಳಲೇಬೇಕು. ಮಲ್ಲಿಗೆ ಅರಳಿದ ಮೇಲೆ ತನ್ನ ಕಂಪನ್ನು ಸೂಸಲೇಬೇಕು. ಕತ್ತಲನ್ನು ಕಾಣುವುದು ಕಷ್ಟವೆಂದು ಕಣ್ಣನ್ನೇ ಕಿತ್ತುಕೊಂಡರೆ ಕುರುಡರಾಗುತ್ತೇವೆ. ಬೆಳಕು ಮೂಡಿದಾಗ ನೋಡಲಾಗದು. ಮೌರ್ಯ ಸಾಮ್ರಾಜ್ಯದ ಭವಿಷ್ಯದ ಸಾಮ್ರಾಟನಿಗೆ ಆತುರ ಸಲ್ಲದು. ತಾಳ್ಮೆಗೆ ತವರಾಗದ ಹೊರತು ಅರಸನಾಗಲು ಅನರ್ಹ, ಆಳಲು ಅಸಮರ್ಥ. ಇದು ಹಿರಿಯರ ನಾಣ್ಣುಡಿ, ಶ್ರಮಜೀವಿಗಳ ಮುನ್ನುಡಿ. ಆಚಾರ್ಯ, ಇಂದು ನನ್ನ ಬದುಕನ್ನು ಕಂಡು ಆ ನಂದನರು ಕೇಕೆ ಹಾಕಿ ನಗುತ್ತಿದ್ದಾರೆ? ನಗಲಿ, ಆಳುವ ನಂದನರಿಗೆ ಅಳುವ ಕಾಲ ಬರುವವರೆಗೂ ನಗಲಿ. ದೀಪದ ಕೆಳಗೆ ಕತ್ತಲೆಯಿದೆ ಎಂಬುದು ನಂತರವಾದರೂ ಅವರಿಗೆ ಅರಿವಾದೀತು. ಐಸಿರಿಯ ಮುದದಲ್ಲಿ ಮಿತಿ ಮೀರಿ ವರ್ತಿಸುತ್ತಿದ್ದಾರೆ. ಮೆರೆಯಲಿ ಮೆರೆಯಲಿ ಚಂದ್ರಗುಪ್ತ. 4 ದಿನಗಳ ಬದುಕಿಗೆಂದೇ ಹುಟ್ಟಿ ಸಾಯುವ ನಾಯಿ ಕೊಡೆಯಂತೆ ತಲೆಯೆತ್ತಿ ಮೆರೆಯಲಿ. ಅದರ ಸಾವು ಕೂಡ ಹುಟ್ಟಿನಷ್ಟೇ ಅನಿರೀಕ್ಷಿತ. ಆಚಾರ್ಯ, ನನ್ನ ಸೇಡು ತೀರುವುದೆಂದು ಆ ಖಡ್ಗ ನಂದನರನ್ನು ಸಂಹರಿಸಿ ನನ್ನ ತಮ್ಮಂದಿರ ಆತ್ಮಕ್ಕೆ ಶಾಂತಿ ದೊರಕುವುದೆಂದು. ಚಂದ್ರಗುಪ್ತ, ದ್ವಾಪರದಲ್ಲಿ ನಿನ್ನಂತೆಯೇ ಕಟುಕ ಕೌರವರ ಅಸೀಮ ಹಿಂಸೆಗೆ ತನ್ನೆಲ್ಲ ತಮ್ಮಂದಿರನ್ನು ಕಳೆದುಕೊಂಡ ಕೌಟಿಲ್ಯ ಶಕುನಿಯ ಇತಿಹಾಸ ಬಲ್ಲೆಯ? ಅದೆಷ್ಟು ವರ್ಷಗಳನ್ನು ಕಳೆದ ಆ ತನ್ನ ಸೇಡನ್ನು ಸಾಧಿಸಿಕೊಳ್ಳಲು? ಕುರಿಯನ್ನು ಕೊಬ್ಬಿಸಿ ಕೊಬ್ಬಿಸಿ ಕಡಿಯುವ ಕಟುಕನಂತೆ ಕೌರವನನ್ನು ಉಬ್ಬಿಸಿ ಉಬ್ಬಿಸಿ ತನ್ನ ಸೇಡನ್ನು ಸಾಧಿಸಿಕೊಂಡ. ಕೈಯಲ್ಲಿ ಕತ್ತಿ ಹಿಡಿಯಲಿಲ್ಲ, ತೋಳಿನಲ್ಲಿ ಬಲ ತೋರಲಿಲ್ಲ. ಶಕುನಿಯ ಯುಕ್ತಿಯೊಂದೇ ಕುರುಕುಲ ಸಮಾಪ್ತಿಗೆ ಚರಮಗೀತೆ ಹಾಡಲಿಲ್ಲವೇ? ಆಚಾರ್ಯ, ನಾನಿಂದು ಅಸಹಾಯಕ. ನಾನೋರ್ವನೇ ನಂತರ ನಿದರ್ಶನ ನಿಂತು ಹೋರಾಡುವ ಸಾಮರ್ಥ್ಯ ನನ್ನಲ್ಲಿಲ್ಲ. ಅಂದ ಮೇಲೆ ನನ್ನ ಆಸೆ ಈಡೇರುವುದೇ? ನನ್ನ ಕನಸು ಕೈಗೂಡುವುದೇ? ನನ್ನ ಜನತೆ ಅಳಲಿಡಿದು ಸ್ವಾತಂತ್ರ್ಯದ ಗೆಲುವು ಬಿಡುವುದೇ ಆರ್ಯ? ವತ್ಸ, ನಿನಗೆ ಒಳ್ಳೆಯ ಕಾಲ ಬರುವುದಷ್ಟೇ ಮುಖ್ಯವಲ್ಲ,
ಆ ನಂದನರಿಗೆ ಕೇಡುಗಾಲವೂ ಬರಬೇಕು. ದ್ವಾಪರದಲ್ಲಿ ದ್ರೌಪದಿಯ ಮಾನಹಾನಿಯಾಗುವಾಗ ಶ್ರೀಕೃಷ್ಣ ಪರಮಾತ್ಮನು ಅಕ್ಷಯಾಂಬರವನ್ನಿತ್ತು ಅನುಗ್ರಹಿಸಿ ರಕ್ಷಿಸುವ ಬದಲು ಕೈಯಲ್ಲಿ ಚಕ್ರವನ್ನು ಧರಿಸಿ ಅಂದೇ ಕೌರವರನ್ನು ನಿಗ್ರಹಿಸಬಹುದಿತ್ತು. ಆದರೂ ಅದಕ್ಕೆ ಮನ ಮಾಡಲಿಲ್ಲ ಆ ಮಧುಸೂದನ. ಏಕೆಂದು ಬಲ್ಲೆಯ? ಅಂದು ಕೌರವರ ಪುಣ್ಯ ಅವರ ತಲೆ ಕಾಯುತ್ತಲಿತ್ತು. ಪುಣ್ಯ ಕಾಯುವ ಪಾಪಿಗೆ ಆ ಪುರುಷೋತ್ತಮನಾದರೂ ಅಂಜಲೇಬೇಕು. ಆದರೂ ಇಂದು ನಿನ್ನೆದುರು ಆ ಶ್ರೀಹರಿಯ ಸಾಕ್ಷಿಯಾಗಿ ನುಡಿಯುತ್ತಿದ್ದೇನೆ. ನಿನ್ನನ್ನು ಉಳಿಸಿ ಧರ್ಮವನ್ನು ರಕ್ಷಿಸಿ ಸನಾತನ ಸಂಸ್ಕೃತಿಯ ಸಂಪ್ರದಾಯದ ಭದ್ರ ಬುನಾದಿಯ ಮೇಲೆ ಈ ಭರತ ವರ್ಷದ ಭವಿಷ್ಯವನ್ನು ರೂಪಿಸಲು ಸತತವಾದ ಹೋರಾಟ ನಡೆಸುತ್ತೇನೆ. ಸಿಕ್ತ ಋಷಿ ಭೃಂಗವರ ಈ ತಪೋ ಭೂಮಿ ಸಂಸ್ಕೃತಿಯ ತವರೂರಾಗಬೇಕು. ಧನ್ಯ ಅನನ್ಯ ಧನ್ಯ ತಂದೆ, ನಿಮ್ಮಂತಹ ಬ್ರಹ್ಮ ಕುಲಗಣ್ಯರ ಅಭೇದ ಶ್ರೀರಕ್ಷೆ ಪಡೆದ ನಾನೇ ಧನ್ಯ. ಇದು ಇಂದಿನಿಂದ ನಾನು ನಿಮ್ಮ ಚರಣದಾಸ. ಚಿರಂಜೀವಿಯ, ನಿನ್ನ ಇಷ್ಟಾರ್ಥಗಳೆಲ್ಲವೂ ಈಡೇರಲಿ. ಆಚಾರ್ಯ, ಅದು ಆ ಕಟುಕ ನಂದನ ತನ್ನ ಬೇಟೆ ಮುಗಿಸಿ ಇತ್ತಲೇ ಬರುತ್ತಿದ್ದಾನೆ. ಬರಲಿ ಚಂದ್ರಗುಪ್ತ, ನಾನು ಅರಸುತ್ತಿದ್ದ ಬೇಟೆ ನನ್ನನ್ನು ಹುಡುಕಿಕೊಂಡು ಇತ್ತಲೇ ಬರುತ್ತಿದೆ. ಬರಲಿ, ನೀನು ಸ್ವಲ್ಪ ಕಾಲ ಮರೆಯಲ್ಲಿರು. ಆಚಾರ್ಯ, ಅಂಜಿಕೆ ಏಕೆ ಚಿರಂಜೀವಿ? ಸಂಜೀವಿನಿಯ ಸಾಗರ ಸೇರಿದವನಿಗೆ ಸಾವಿನ ಅಂಜಿಕೆ ಸಲ್ಲದು. ನೀನು ತೆರಳು. ಅಪ್ಪಣೆ. ಹರಕು ಬಟ್ಟೆಯ ಹಾರವನಿಗೆ ಇಷ್ಟೊಂದು ಪಗರು. ಯಾವ ನೀನು? ನಿನ್ನಂತೆಯೇ ಓರುವ ಮನುಷ್ಯ. ಹಿರಿಯರಿಗೆ ಗೌರವ ಕೊಡಬೇಕೆಂಬುದನ್ನು ಹೇಳಿಕೊಡಬೇಕೆ? ನಿನಗೆ ನನ್ನ ಪ್ರಶ್ನೆಯೂ ಅದೇ. ಗೌರವ ಕೊಡುವುದು ಮನುಷ್ಯರಿಗಲ್ಲ, ಹಿರಿಯ ಮನಸ್ಸಿನವರಿಗೆ. ಗೌರವ ಬೇಕು ಎಂದು ಬೇಡುವವನು ಮೊದಲು ಕೊಡುವುದನ್ನು ಕಲಿಯಬೇಕು. ಸಾಕು ಸಾಕು ಮಾಡು ನಿನ್ನ ಪ್ರತಿಷ್ಠೆಯ ಮಾತನ್ನು. ನನ್ನನ್ನು ಯಾರೆಂದು ಅರಿಯದೆ ಅವಿವೇಕಿಯಂತೆ ಹರಡುತ್ತಿರುವೆ. ನಿನ್ನ ಪ್ರಶ್ನೆಗೆ ನನ್ನ ಉತ್ತರವು ಅದೇ. ನಾನು ಈ ಮಗದ ಸಾಮ್ರಾಜ್ಯದ ಮಹಾಪ್ರಭು ನಂದನ. ನಾನು ಈ ಮಗದ ಸಾಮ್ರಾಜ್ಯದ ಮಹಾಬ್ರಾಹ್ಮಣ. ಬ್ರಾಹ್ಮಣ? ಬ್ರಾಹ್ಮಣನಾದರೂ ಸರಿ, ಬ್ರಾಹ್ಮಣಾದರೂ ಸರಿ, ನಾನು ಬಂದಾಗ ಎದ್ದು ನಿಂತು ಗೌರವ ಕೊಡಬೇಕಾದ್ದು ಪ್ರಜೆಯಾದ ನಿನ್ನ ಕರ್ತವ್ಯ. ಗೌರವವನ್ನು ಪ್ರೀತಿಯಿಂದ ತಾವಾಗಿಯೇ ಕೊಡಬೇಕೇ ಹೊರತು ಭೀತಿ ಹುಟ್ಟಿಸಿ ಬೀರುವುದಲ್ಲ. ನನ್ನ ಅಭಿಮಾನ ಮಾನವನ್ನು ಅಹಂಗಿಸುವ ಅವಹೇಳನ, ಇಡೀ ಅನ್ನಕ್ಕಾಗಿ ಬಂದ ಪಂಚ ಬ್ರಾಹ್ಮಣನಿಂದ ನಂದನನ್ನೇ ಕೆಣಕುವ ದಿಟ್ಟತನ. ಗೌರವ ಕೊಡದಿದ್ದರೆ ಪಡೆಯುವ ಶಕ್ತಿ ನನ್ನ ಹರಿತವಾದ ಕಡ್ಗಕ್ಕಿದೆ. ಒಲವಿನಿಂದ ಆಗುವ ಕಾರ್ಯವನ್ನು ಕತ್ತಿಯ ಬಲದಿಂದ ಮಾಡುವೆನೆಂಬ ಹಮ್ಮು ಬೇಡ ನಂದನ. ಮುಚ್ಚು ಬಾಯಿ ಮೂರ್ಖ. ಮಗದೇಶ್ವರನನ್ನೇ ಧಿಕ್ಕರಿಸಿ ನುಡಿಯುವಷ್ಟು ಸೊಕ್ಕೆ ಅಷ್ಟೈಶ್ವರ್ಯದ ಅಧಿಪತಿಯನ್ನು ಅವಮಾನಿಸುವ ಅಧಿಕ ಪ್ರಸಂಗವೇ? ದಯೆಯಿಲ್ಲದವನಲ್ಲಿ ಧನವಿದ್ದರೆ, ಪ್ರಜೆಗಳ ಪ್ರೀತಿಯ ಪಡೆಯದವನು ಪ್ರಭುವಾದರೆ, ಈ ಭೂಸುರನನ್ನು ಭಕ್ತಿಯಿಂದ ನಮಿಸದವನು ಒಡೆಯನಾದರೇನು? ನಂದನ, ಎಲ್ಲಿಯವರೆಗೆ ಈ ನಿನ್ನ ಸಿರಿ ಸಂಪತ್ತು ವೈಭೋಗ? ಎಷ್ಟು ಕಾಲ ತಾನೇ ಪಾವಕದೊಂದಿಗೆ ಪತಂಗದ ಪ್ರಣಯ ಪ್ರಸಂಗ? ನಾನು ಬದುಕಿರುವವರೆಗೂ ಇದು ಶಾಶ್ವತ. ತಪ್ಪು ತಪ್ಪು ಅರಸ. ಎಣ್ಣೆ ಇರುವವರಿಗೆ ಮಾತ್ರ ದೀಪ ಉರಿಯಬಲ್ಲದು, ಪುಣ್ಯವಿರುವವರೆಗೂ ಅದೃಷ್ಟದಾಟ ನಡೆಯಬಲ್ಲದು. ಸರ್ಪದ ನೆರಳಿನಾಶ್ರಯದಲ್ಲಿ ಮಂಡೂಕ ಎಷ್ಟು ಕಾಲ ತಾನೇ ಬದುಕಬಲ್ಲದು? ಎಲ್ಲೋ ಬಡ ಬ್ರಾಹ್ಮಣ, ಸಾಕು ಮಾಡು ನಿನ್ನ ಒಡವೇದಾಂತವನ್ನು. ನಾನು ತಾಳ್ಮೆಗೆ ಮನ ಕೊಟ್ಟಷ್ಟು ನಿನ್ನ ನಾಲಿಗೆ ಮಿತಿ ಮೀರುತ್ತಿದೆ. ಯಾರು ಯಾರಲ್ಲಿ? ಓಹೋ, ಈ ಹಾರವನಿಗಿಲ್ಲಿ ಆಶ್ರಯವಿತ್ತು ಆಸನವಿತ್ತು ಆಧರಿಸಿದ ಅವಿವೇಕಿ ನೀನೆಯೋ? ಮಗದೇಶ್ವರ, ಮಹಾ ತೇಜಸ್ವಿಗಳು ತಪಸ್ವಿಗಳಾದ ಆಚಾರ್ಯನ ಅವಮಾನಿಸುವುದು ಅಪರಾಧ.
ಕೊಳಕು ಬಟ್ಟೆಯ ಕೋಡಂಗಿ ಆಚಾರ್ಯನು. ಏ ಆಕ್ರೋಶ ಅಂಕೆ ಮೀರಿ ಅನಿಷ್ಟಕ್ಕೆ ನಾಂದಿ ಆಡುವ ಮುನ್ನ ಮರು ನುಡಿಯದೆ ಮೌನವಾಗಿ ಹೊರಡು ಇಲ್ಲಿಂದ. ದುಡುಕಬೇಡ ನಂದನ, ದುಡುಕಬೇಡ. ದುಡುಕಿನಲ್ಲಿ ಕೆಡುಕಿದೆ, ಕೆಡುಕಿನಲ್ಲಿ ಕಷ್ಟವಿದೆ, ಕೋಪದಲ್ಲಿ ತಾಪವಿದೆ. ನಂದನನೆದುರು ಅಣಕದ ನಾಳಿಗೆ ಚಾಚಬೇಡ ಬ್ರಾಹ್ಮಣ. ಈ ಬ್ರಾಹ್ಮಣನನ್ನು ಕೆಣಕಿ ಕೆಡಬೇಡ ನಂದನ. ನಂದನ ಮುಡಿದರೆ ನಿಮಿಷದಲ್ಲಿ ನಿನ್ನ ನಾಶ. ಈ ಬ್ರಾಹ್ಮಣ ಮುಡಿದರೆ ನಿನ್ನ ವಂಶವೇ ಸರ್ವನಾಶ. ಪ್ರಭು ಸಾವಧಾನ, ತೊಲಗು ಇಲ್ಲಿಂದ, ತೊತ್ತೆ ತೊಲಗು. ಏ ಕಾಶಾಯ ವಸ್ತ್ರ ಧರಿಸಿದ ಕಪಟ ವೇಷಧಾರಿ, ಬಂದ ದಾರಿ ಹಿಡಿ, ನಡೆ ಇಲ್ಲಿಂದ ಆಚೆ. ನಾಚಿಕೆ ಕೆಟ್ಟವನೇ ನಂದನ. ಕಟುಕ ನಂದನನ ಕಪಿ ಮುಷ್ಟಿಗೆ ಸಿಲುಕಿ ನನ್ನ ಕಟ್ಟಿದ ಮುಡಿ ಬಿಡಿಸಿ ಹೋಯಿತು. ಮೈ ಮರೆತು ಮಲಗಿದ್ದ ಕಾಳ ಸರ್ಪವನ್ನು ಕಾಲಿನಿಂದ ಕೆಳಗೆ ಕೆರಳಿಸಿದ್ಯಾ? ಮೃತ್ಯು ಮಾರಿಯೊಡನೆಯೇ ಸರಸವಾಡಲಿಚ್ಚಿಸಿದ್ಯಾ ರಕ್ಕಸ? ನಗಬೇಡವೋ ನಗಬೇಡವೋ ನಾಚಿಕೆ ಕೆಟ್ಟ, ನನ್ನ ಈ ಮುಕ್ತ ಶುಕೆಯನ್ನು ಕಂಡು ಅಣಕದ ನಗೆಯಾಡುತ್ತಿರುವೆಯ? ನಗು ನಗು, ಇನ್ನಷ್ಟು ನಗು, ಮತ್ತೇರುವಷ್ಟು ನಗು, ಹತ್ತೇರುವಷ್ಟು ನಗು. ಮುಂದೆ ನಿನಗುಳಿದಿರುವುದು ಕೇವಲ ಅಳುವ ಕಾಲ ಮಾತ್ರ. ನಕ್ಕು ನಲಿದಾಡು ಮಧುವನ್ಮತ್ತ. ದ್ವಾಪರದಲ್ಲಿ ದ್ರೌಪದಿಯ ಮುಡಿಯನ್ನು ಹಿಡಿದೆಳೆದ ದುರುಳ ದುಶಾಸನನ ಒಡಲ ಕರುಳೇ ಮುಡಿಯ ಹೂವಾಯಿತು. ಆ ರಕ್ಕಸನ ಗುಂಡಿಗೆಯ ಬಿಸಿ ರಕ್ತವೇ ಚಂಡಿ ಪಾಂಚಾಲಿಯ ಮುಕ್ತಿಕೇಶದ ತೈಲವಾಯಿತು. ಇಂದು ಇಂದು ಈ ನನ್ನ ಶಿಕೆಯು ಅದನ್ನೇ ಬಯಸುತ್ತಿದೆ. ನೀನು ಹಿಡಿದೆಳೆದದ್ದು ಚಾಣಕ್ಯದ ಕೇಶವಲ್ಲೋ ಅರಸ? ನಿನ್ನ ವಂಶವನ್ನೇ ವಿಧ್ವಂಸನಗೈವ ಮೃತ್ಯು ಪಾಲ. ಹಾರವ ಹಾರವನಲ್ಲ, ಹಾರವನಲ್ಲ, ನಿನ್ನ ಭಾಗದ ಕಾಲ ಭೈರವ. ಈ ನಂದನ ಕೈಯಲ್ಲಿ ಖಡ್ಗ ಧರಿಸಿದರೆ ಸ್ವಯಂ ಕಾಲನೇ ಕಡುವೈರಿಯಾಗಿ ಕಾಲು ಕೆರೆದು ನಿಂತರು. ಅಂಜಲಾರೆ ಅಳುಕಲಾರೆ, ಆ ಕಾಲನ ವೈರಿಯಾಗಿ ಬದುಕಬಲ್ಲೆ ನಂದನ, ಬದುಕಬಲ್ಲೆ. ಆದರೆ ಆ ಬ್ರಹ್ಮನ ಬರಹವನ್ನೇ ಬುಡಮೇಲು ಮಾಡುವ ಈ ಬ್ರಾಹ್ಮಣನನ್ನು ಕೆಳಕ್ಕೆ ಬದುಕುಳಿಯಲಾರೆ. ಬದುಕುವ ಬಯಕೆ ಇದ್ದಲ್ಲಿ ಬಂದ ದಾರಿ ಹಿಡಿಯುವುದು ಮೇಲು. ಎಲ್ಲವೇ ನಿಂತಲ್ಲೇ ನಿನ್ನ ಪ್ರಾಣಹರಣವಾದಿತ್ತು. ನನ್ನನ್ನು ಕೊಲ್ಲಲು ಕತ್ತಿ ಹಿಡಿದಿರುವೆ ಆನಂದನ, ನಿನ್ನನ್ನು ಕೊಲ್ಲಲು ನನ್ನ ಬಳಿ ಕತ್ತಿ ಇಲ್ಲ. ಆದರೆ ಆದರೆ ಅದಕ್ಕಿಂತಲೂ ಹರಿತವಾದ ಯುಕ್ತಿ ಇದೆ. ಕಾಡಿನಲ್ಲಿ ಗೆಡ್ಡೆ ಗೆಣಸು ತಿಂದು ಜೀವಿಸುವ ಗೊಡ್ಡು ಬ್ರಾಹ್ಮಣನ ಬೆದರಿಕೆಗೆ ಹೆದರುವ ಹೆಡ್ಡ ನಾನಲ್ಲ. ಹಿಂದೆ ಮೂರು ಪಾದ ನೆಲಕ್ಕೇಳಿ ಬಲಿಯ ನೆತ್ತಿಯನ್ನೊತ್ತಿ ಪೃಥ್ವಿ ಗರ್ಭದಲ್ಲಿ ಅಡಗಿಸಿದ ವಟುವೇಷಧಾರಿ ವಾಮನ ಬ್ರಾಹ್ಮಣ, ಸತಿ ಸೀತಳನ್ನು ಅಪಹರಿಸಿದ ರಾವಣನಿಂದಲೇ ಕ್ಷತ್ರಿಯನಾದ ಶ್ರೀರಾಮ, ರಣಕಂಕಣ ಧರಿಸಿ ಸಮರಸನ್ನದ್ಧನಾಗಲು ಕಾರಣ ಆ ರಾವಣ ಮಹಾಬ್ರಾಹ್ಮಣ. ಇರಬಹುದು, ಆದರೆ ಅದಕ್ಕಾಗಿ ನಾನು ಅಂಜುತ್ತಿಲ್ಲ. ಜಾತಿಯಿಂದ ಅವಧ್ಯನೆಂಬುದನ್ನರಿತು ನನ್ನ ಖಡ್ಗಕ್ಕೆ ಬುದ್ಧಿ ಹೇಳಬೇಕಾಗಿದೆ. ಹೌದಲ್ಲವೇ, ಹೌದಲ್ಲವೇ. ಹಾಗಾದರೆ ಇದು ಇದು ಈ ಬ್ರಾಹ್ಮಣ ಜಾತಿಯ ಸಂಕೇತವಾದ ಈ ನನ್ನ ಜನಿವಾರವನ್ನೇ ಹರಿದೆಸೆಯುತ್ತೇನೆ. ಈಗ ನಿನ್ನ ತೋಳಿನಲ್ಲಿ ಬಲವಿದ್ದರೆ ನನ್ನನ್ನು ಸಮ್ಮರಿಸು, ನಿನ್ನ ಕತ್ತಿ ಹರಿತವಾಗಿದ್ದರೆ ನನ್ನನ್ನು ಕೊಲ್ಲು. ಏಕೆ ನಂದನ? ಹೌದಲ್ಲವೇ, ನನ್ನ ಕೈಯಿಂದಲೇ ಸಾಯಲೆಂದು ಜನ್ಮವೆತ್ತಿ ಬಂದ ನಿನಗೆ ನನ್ನನ್ನು ಕೊಲ್ಲುವ ಸಾಮರ್ಥ್ಯವಿಲ್ಲ. ಇಲ್ಲ, ಬರುತ್ತೇನೆ. ನಂದನ, ಒಂದನ್ನು ಮಾತ್ರ ನೆನಪಿನಲ್ಲಿ, ನಿನ್ನನ್ನು ಈ ಮಗದ ಸಾಮ್ರಾಜ್ಯದ ಸಿಂಹಾಸನದಿಂದ ಕೆಳಗಿಳಿಸುತ್ತೇನೆ. ನಿನ್ನ ಈ ನಿರಂಕುಶ ಪ್ರಭುತ್ವವನ್ನು ನಿರ್ನಾಮಗೊಳಿಸುತ್ತೇನೆ. ಈ ಅಖಂಡ ಭರತ ಖಂಡದ ಅನಂತ ಪ್ರಜಾಕೂಟಿಯೇ ಏಕಚಕ್ರಾಧಿಪತ್ಯದ ನೆರವಿನಲ್ಲಿ ಶಾಂತಿ ಸೌಭಾಗ್ಯದಿಂದಿರುವ ನವ ಸಾಮ್ರಾಜ್ಯದ ಸಂಸ್ಥಾಪಕನಾಗುತ್ತೇನೆ. ಈ ನನ್ನ ಪ್ರತಿಜ್ಞೆ ಈಡೇರುವವರೆಗೂ ನನ್ನ ಈ ಬಿಚ್ಚಿದ ಮುಡಿಗೆ ಮುಕ್ತಿಯಲ್ಲಿ. ಒಂದು ವೇಳೆ ನನ್ನ ಪ್ರತಿಜ್ಞೆ ಭಂಗವಾದರೆ ಈ ನನ್ನ ಶಿಕೆಯನ್ನು ಹೊತ್ತ ನನ್ನ ಶಿರಸ್ಸನ್ನೇ ಛೇದಿಸಿ ನಿನ್ನ ಮನಃಪ್ರಾಂತಕ್ಕೆ ಸೇರ್ತೇನೆ. ಇದೇ ಇದೇ ಈ ಮಹಾಬ್ರಾಹ್ಮಣನಾದ ಚಾಣಕ್ಯನು ಮಾಡುವ ಪ್ರತಿಜ್ಞೆ.
ಬಂದನ ಬ್ರಾಹ್ಮಣ. ಇನ್ನೇನಾದರೂ ಹೇಳಿ ದುಡಿದಿದೆಯೇ? ನಿನಗೆ ಕೇಳುವ ಕಿವಿ ಎರಡಿರಬಹುದು, ನನಗೆ ನುಡಿಯುವ ನಾಲಗೆಯೂ ಒಂದೇ, ಮಾಡುವ ಕಾರ್ಯವೂ ಒಂದೇ. ಬರುತ್ತೇನೆ ಜಗನ್ಯ, ಬರುತ್ತೇನೆ. ಕಾವಿ ತೊಟ್ಟವರೆಲ್ಲ ಕಲಿಗಳಾದಲ್ಲಿ ಇಲಿಗಳೆಲ್ಲ ಬೇಟೆಯಾಡುವ ಹುಲಿಗಳಾದವು. ಚಂದ್ರಗುಪ್ತ ಮಹಾಪ್ರಭು, ಇನ್ನೆಂದಾದರೂ ಇಂತಹ ಅವಿವೇಕಿಗಳಿಗೆ ಆಶ್ರಯವಿತ್ತಿದ್ದಾದರೆ ನಿನ್ನ ತಮ್ಮಂದಿನ ಹಾದಿಯನ್ನು ನೀನು ಹಿಡಿಯಬೇಕಾದದ್ದು. ಎಚ್ಚರಿಕೆ. ಹೇ ಅಮಾನುಷ ಅಸುರಿ ನಂದನ, ಇನ್ನೆಷ್ಟು ದಿನ ಈ ನಿನ್ನ ನಿರಪರಾಧಿ ಪ್ರಜೆಗಳ ಮೇಲೆ ನಿನ್ನ ನಿರಂಕುಶ ಪ್ರಭುತ್ವದ ಪೈಶಾಚಿಕ ಪ್ರದರ್ಶನ? ಎಂದಿಗೆ ಎಂದಿಗೆ ನಿನ್ನ ಈ ಪಾಶವಿ ಶಾಸನದ ಅವಸಾನ? ಅಯ್ಯೋ, ಪೂರ್ವಜರ ಪುಣ್ಯ ಜ್ಯೋತಿಯಲ್ಲಿ ಪಾಪಿಗಳ ಬಾಳು ಬೆಳಗುವಂತಾಯ್ತು. ಇಂತಹ ಕರಾಳ ಕೃತ್ಯಕ್ಕೆ ಕೊನೆ ಎಂದು ಎಂದು ಇದೆ ಇದೆ ಮೂಡಿದ್ದು ಮುಳುಗುವಂತೆ, ಅಂದವೆನಿಸಿದ್ದು ಕುಂದುವಂತೆ, ಎಂದಾದರೊಂದಿನ ಏರಿದ್ದು ಇಳಿಯಲೇಬೇಕು, ಇಳಿಯಲೇಬೇಕು. ಹೌದು ಹೌದು ಆಚಾರ್ಯ. ಚಂದ್ರಗುಪ್ತ ಬಂದೆಯಾ ಚಿರಂಜೀವಿ? ಪತ್ರ ವ್ಯವಹಾರ ಫಲಕಾರಿಯೇ? ಆಯ್ತು ಆರ್ಯ, ತಮ್ಮಂತ ಮಹೋದಯರ ಆಶೀರ್ವಾದದ ಬಲದಿಂದ ಫಲಿತಾಂಶ ಫಲಕಾರಿಯಾಯಿತು. ಪುತ್ರಕ್ಕೆ ಬಾಕುರಾಯಣನ ಸಮ್ಮತಿ ಮುದ್ರೆ ಬಿದ್ದುದಾಯಿತು. ಭಲೆ ಭಲೆ ಚಂದ್ರಗುಪ್ತ ಭಲೆ. ಭಂಡ ನಂದನನ ವಿರುದ್ಧ ಬಂಡಾಯ ಬೀಳಲು ನಾವು ನಡೆಸಿದ ಪ್ರಥಮ ಪತ್ರ ಪ್ರಯತ್ನ ಫಲಶೂನ್ಯವಾಗಲಿಲ್ಲ. ಹೌದು, ಆ ಪತ್ರದ ಒಕ್ಕಣೆಯನ್ನು ಓದು. ಮಗಧ ಸಾಮ್ರಾಜ್ಯದ ಮಹಾದಂಡನಾಯಕ ಶ್ರೀ ಬಾಗುರಾಯಣರ ಸನ್ನಿಧಿಯಲ್ಲಿ ಚಂದ್ರಗುಪ್ತನ ಭಿನ್ನಹ ನವನಂದನರಿಂದ ವಂಚಿಸಲ್ಪಟ್ಟ ನಾನು ಅವರ ಅಧೀನದಲ್ಲಿ ಆಳಾಗಿ ಬಾಳುತ್ತಿರುವುದು ತಮ್ಮ ಅವಗಾಹನೆಗೆ ಸ್ವಯಂ ಸ್ಪಷ್ಟ ಸಂಗತಿಯೇ ಆಗಿದೆ. ಇದೀಗ ತಮ್ಮಲ್ಲಿ ಅರಿಕೆ ಮಾಡಿಕೊಳ್ಳುವುದೇನೆಂದರೆ, ನಮ್ಮ ತೀರ್ಥರೂಪಂದಿರ ಅವಸಾನ ಕಾಲದ ಅಭೀಷ್ಟದಂತೆ ಶ್ರೀ ವಿಷ್ಣು ದೇವಾಲಯದ ಜೀರ್ಣೋದ್ಧಾರದ ಕಾರ್ಯ ಅಪೂರ್ಣವಾಗಿಯೇ ಉಳಿದಿದೆ. ನಾನಿಂದು ಅಸಹಾಯಕ. ನಮ್ಮ ತಂದೆಯವರ ಸಮೀಪ ಬಂಧುಗಳಾದ ತಮ್ಮ ಸಹಾಯ ಸಹಕಾರವನ್ನು ಬಯಸುತ್ತೇನೆ. ತಮ್ಮಿಂದ ಪೂರ್ಣ ಭರವಸೆ ದೊರೆತಲ್ಲಿ ನಾನಿಂದೇ ಕಾರ್ಯೋನ್ಮುಖನಾಗುತ್ತೇನೆ. ಇತಿ ತಮ್ಮ ವಿಶ್ವಾಸಿ ಚಂದ್ರಗುಪ್ತ ಮೌರ್ಯ. ಮೇಲೆ ಕಾಣಿಸಿರುವ ಚಿರಂಜೀವಿ ಚಂದ್ರಗುಪ್ತನ ಬೇಡಿಕೆಯನ್ನು ಈಡೇರಿಸಲು ನಾವು ನಿಶ್ಚಯಿಸಿದ್ದೇವೆ. ಇತಿ ನಂದನರ ದಳಪತಿ ಬಾಗುರಾಯಣ. ನಮ್ಮ ಪೂರ್ವ ಯೋಜಿತ ಕಾರ್ಯ ಯಶಸ್ವಿ. ನಾವೀಗ ಮಾಡಬೇಕಾದ ಕಾರ್ಯವಿಷ್ಟೇ ಚಂದ್ರಗುಪ್ತ. ಈ ಪತ್ರದಲ್ಲಿ ಕಾಣಿಸಿರುವ ಈ ದೇವಾಲಯದ ವಿಷಯವನ್ನು ಅಳಿಸಿ ಹಾಕಬೇಕು. ಈ ಸ್ಥಳದಲ್ಲಿ ನವನಂದನರ ವಿರುದ್ಧ ಸಮರ ಸನ್ನಾಹದಲ್ಲಿರುವುದಾಗಿ ಒಕ್ಕಣೆಯನ್ನು ಬದಲಾಯಿಸಿ ಬರೆದು ಈ ಪತ್ರವನ್ನು ಆ ನಂದನರ ಮಾಂಡಲೀಕ ಪ್ರಭು ಪರ್ವತೇಶ್ವರನಿಗೆ ಒಪ್ಪಿಸಿ ಬಾ. ನಂದನರಿಗೂ ಪರ್ವತೇಶ್ವರಿಗೂ ಬಾಹ್ಯದಲ್ಲಿ ಬಾಂಧವ್ಯದ ಬಂಧನವಿದ್ದರೂ ಆಂತರ್ಯದಲ್ಲಿ ಆದಿಯಿಂದಲೂ ಹಗೆತನದ ಹೊಗೆಯಾಡುತ್ತಲೇ ಇದೆ. ಈ ಸುಸಂದರ್ಭವನ್ನು ನಾವು ಈ ಸಂಚಿನಿಂದ ಸದುಪಯೋಗಪಡಿಸಿಕೊಳ್ಳಬೇಕು. ಆಚಾರ್ಯ, ಒಂದು ವೇಳೆ ಈ ಓಲೆಯ ಸಂಚು ಬಯಲಾದರೆ? ಸಂಚು ಬಯಲಾಗುವ ಮುನ್ನ ಮಿಂಚಿನ ವೇಗದಲ್ಲಿ ಎಲ್ಲವನ್ನೂ ಮಾಡಿ ಮುಗಿಸೋಣ. ಆರಂಭದಲ್ಲಿ ಅಶುಭವನ್ನಾಡುವುದು ಬೇಡ. ಒಂದು ವೇಳೆ ನಮ್ಮ ಸಂಚು ಬಯಲಾದರೆ ನಂದನರ ಸಂಹಾರದಿಂದ ಸಿಗುವ ಲಾಭದಲ್ಲಿ ಸಿಂಹಪಾಲು ನಿಮ್ಮದೇ ಎಂದು ಪರ್ವತೇಶ್ವರನಿಗೆ ಮಣ್ಣಿನಾಸೆ ತೋರಿಸಿದರಾಯಿತು. ಮತ್ತೇನಿಲ್ಲ, ಈ ಪುಣ್ಯಕಾರ್ಯದಲ್ಲಿ ಪಾಪದ ಸಂಚು ನಡೆಸಬಹುದೇ? ಸುಗ್ರೀವನ ಸ್ನೇಹಕ್ಕಾಗಿ ಸಂಚಿನಿಂದ ವಾಲಿಯನ್ನು ಕೊಂದು ಆದರ್ಶ ಪ್ರಭುವಾದ ಆ ಶ್ರೀರಾಮಚಂದ್ರ. ಭಾರತದಲ್ಲಿ ಪಾರ್ಥನಿಂದಲೇ ಪಾಪ ಕಾರ್ಯವೇ ಪುರುಷಾರ್ಥವೆಂದು ಅದಕ್ಕೇ ಪುರಸ್ಕಾರವಿತ್ತ ಆ ಪುರುಷೋತ್ತಮ. ದುಷ್ಟರ ಸಂಹಾರಕ್ಕೆಂದು ಅವತರಿಸಿ ನಿಷ್ಠಾವಂತರಾದ ಭೀಷ್ಮ ದ್ರೋಣಾದಿಗಳನ್ನು ಕೊಂದು ಶಿಷ್ಟ ರಕ್ಷಕನೆನಿಸಿ ದೀನದಾರಿದ್ರರ ಇಷ್ಟ ದೇವನಾದ. ಆದರೂ
ಅಂಜಿಕೆ ಏಕೆ ಚಿರಂಜೀವಿ? ಏನು ಸಂದೇಹ? ಸಂದೇಹವೇನೆಂಬುದನ್ನು ಸ್ಪಷ್ಟಪಡಿಸು. ಆಚಾರ್ಯ, ಈ ಸಮರ ಅನಿವಾರ್ಯವೇ? ವೀರನಿಗೆ ಸಮರದಲ್ಲಿ ತೃಪ್ತಿ, ವಿರಾಗಿಗೆ ಸಾಧನೆಯಲ್ಲಿ ಮುಕ್ತಿ ಅಲ್ಲವೇ ಚಂದ್ರಗುಪ್ತ? ಹಿಂದಿನ ಅರಾಜಕತೆಯನ್ನು ಅಮೂಲಾಗ್ರವಾಗಿ ಅಳಿಸಿ ಶಾಶ್ವತ ಶಾಂತಿ ನೆಲೆಗೊಳಿಸಲು, ನಾಡಿನ ಸಮಗ್ರ ಜನತೆ ಜಾಗೃತಗೊಂಡು ದುರಾಗ್ರಹ ಪೀಡಿತರನ್ನು ನಿಗ್ರಹಿಸಲು ಉಗ್ರ ಹೋರಾಟಕ್ಕೆ ಕಂಕಣಬದ್ಧರಾಗಬೇಕು. ಅನಿಷ್ಟ ಪರಂಪರೆಯ ಮೂಲಹೇತು ದೌರ್ಜನ್ಯ ದೈತ್ಯ ಧೂಮಕೇತುಗಳಾದ ದುಷ್ಟ ನವನಂದನರ ದರ್ಪ ದಬ್ಬಾಳಿಕೆಯ ಅಟ್ಟಹಾಸವನ್ನು ಮಟ್ಟಹಾಕಲು ಯುದ್ಧ ಸನ್ನದ್ಧರಾಗಬೇಕು. ಸದಾಚಾರ ಸದ್ವಿಚಾರ ಸಂಪ್ರದಾಯದ ಸಂತೃಪ್ತ ಜೀವನ ಜರುಗಿಸಲು ಸಾಧ್ಯವಾಗದೆ ನಂದನರ ಶಾಸನಕ್ಕೆ ಬದ್ಧರಾಗಿ ಬವಣೆ ಪಡುತ್ತಿರುವ ಬುದ್ಧಿಜೀವಿಗಳ ಬಂಧ ಮುಕ್ತಿಗಾಗಿ ನಾವು ರಣಾಂಗಣ ಕಿಳಿಯಲೇಬೇಕಾಗಿದೆ. ಮತ್ತಿನ್ನಿಲ್ಲ ಆರ್ಯ, ಈ ಭೀಷಣ ಸಮರದಲ್ಲಿ ಉಭಯ ಪಕ್ಷಗಳಲ್ಲೂ ಲಕ್ಷೋಪಲಕ್ಷ ಪ್ರಜಾಕ್ಷೇಮ ಕ್ಷಯವಾಗಬೇಕಲ್ಲವೇ? ಆಗಲಿ. ಸಾವಿರಾರು ಸೈನಿಕರ ಸಾವು ನೋವು ನಿರಂತರವಾಗಿ ನಡೆಯಬೇಕಲ್ಲವೇ? ನಡೆಯಲಿ. ಆಚಾರ್ಯ, ಅಹಿಂಸಾ ಪರಮೋ ಧರ್ಮ ಎಂದು ಸಾಧಿಸಿ ಸಮರ್ಥಿಸಿದ ಸಿದ್ಧಾರ್ಥ ಸಾವಿನ ಮುದ್ರೆ ಹೊತ್ತು ಸಾವಿನ ನಿದ್ರೆ ಕಡೆಗೆ ನಡೆದ. ಅವನ ಸಮಾಧಿಯ ಮೇಲಿನ ಹಸಿರು ಚಿಗುರಾಗಿ ಹಣ್ಣಾಗುವ ಮೊದಲೇ ಅವನ ತತ್ವಗಳನ್ನೆಲ್ಲ ಮಣ್ಣಾಗಿಸಬೇಕೆ? ಚಂದ್ರಗುಪ್ತ, ಇದೀಗ ನೀನು ಹಿಂಸೆಗೆ ಹಿಮ್ಮೆಟ್ಟುವುದರಿಂದ ಅಖಂಡ ಹಾನಿಗೆ ಆಹ್ವಾನ ನೀಡಬೇಕಾದೀತು. ಅದನ್ನು ಬಲ್ಲೆಯ? ಕಟುಕ ನಂದನರ ಕರಾಳ ಶಾಸನಕ್ಕೆ ಬಲಿಯಾಗಿ ಬವಣೆ ಪಡುತ್ತಿರುವ ಕೋಟಿ ಜೀವಿಗಳ ಕೊರಗಿನ ಕೂಗು ನಿನ್ನ ಕಿವಿಗೆ ಬೀಳುತ್ತಿಲ್ಲವೇ? ಬೀಳುತ್ತಿದೆ ಆರ್ಯ, ಬೀಳುತ್ತಿದೆ. ಅವರ ಅಧಮ್ಯ ಅರಣ್ಯ ರೋದನ ನನ್ನ ಹೃದಯಕ್ಕೆ ಶೂಲವಾಗಿ ನಾಟುತ್ತಿದೆ. ಆ ಅಧಮರ ಅಟ್ಟಹಾಸದ ಅತ್ಯಾಚಾರಕ್ಕೆ ಬಲಿಯಾಗಿ ಶೀಲಗೆಟ್ಟು ಮಾನಗೆಟ್ಟು ಕಣ್ಣೀರಿಟ್ಟು ಮರಣದಲ್ಲಿ ಕೊನೆಗೊಳ್ಳುತ್ತಿರುವ ಅಗಣ್ಯ ಮಾನಿನಿಯರ ದಾರುಣ ಚಿತ್ರ ನಿನ್ನ ಕಣ್ಣಿಗೆ ಕಾಣುತ್ತಿಲ್ಲವೇ? ಕಾಣುತ್ತಿದೆ ತಂದೆ, ಕಾಣುತ್ತಿದೆ. ಕಾಣುವಾಗ ಕಣ್ಣುಗಳೆರಡೂ ಸಿಡಿಯಬಾರದೆ ಎಂದೆನಿಸುತ್ತಿದೆ. ಅಂದ ಮೇಲೆ ಈ ಅಸಂಖ್ಯಾತ ಜನಕೋಟಿಯ ಕಷ್ಟ ನಷ್ಟಗಳಿಗೆಲ್ಲ ಕಲ್ಯಾಣದ ಕೊನೆ ಎಂದು, ಈ ಮಾನವೀಯ ಮೌಲ್ಯಹೀನದ ಅರಾಜಕತೆಗೆಲ್ಲ ಮಂಗಳದ ಮುಕ್ತಾಯ ಎಂದು. ಚಂದ್ರಗುಪ್ತ, ಪಾಪ ಕಾರ್ಯಗಳನ್ನು ಮಾಡುವವನೇ ಅಲ್ಲ, ಅದನ್ನು ಬೆಂಬಲಿಸುವವನೇ ಅಲ್ಲ. ಪಾಪ ಕಾರ್ಯಗಳನ್ನು ನೋಡಿ ಖಂಡಿತವೆನಿಸಿ ಕಣ್ಣಾರೆ ಕಂಡ ಮೇಲೂ ಖಂಡಿಸದೆ ದಂಡಿಸದೆ ಶಿಖಂಡಿಯಂತೆ ದೂರ ಸರಿದರೆ ನಾವು ಸಹ ಪಾಪ ಪಶ್ಚಾತ್ತಾಪದಿಂದ ಮುಕ್ತರಲ್ಲ. ಈ ನಂದನರ ದರ್ಪ ದಬ್ಬಾಳಿಕೆಯ ಸರ್ಪದ ಆಶ್ರಯದಲ್ಲಿನ ದಾಸ್ಯದ ಅರಮನೆಗಿಂತ ದಾರಿದ್ರ್ಯದ ಅರಣ್ಯವೇ ಬಹುಮೇಲು. ಈ ಅತೃಪ್ತ ಆಸೆ ಆಮಿಷ ಆಕಾಂಕ್ಷೆಗಳ ಆತ್ಮವಂಚನೆಯ ಬಾಳು ಆತ್ಮಹತ್ಯೆಗಿಂತಲೂ ಕೀಳು. ಇಂದು ನಾವು ಈ ಜಟಿಲ ಸಮಸ್ಯೆಯಿಂದ ಪಾರಾಗಬೇಕಾದರೆ ಬುದ್ಧನ ವೇದಾಂತಕ್ಕಿಂತಲೂ ಭಗವಾನ್ ಶ್ರೀಕೃಷ್ಣನ ಭಗವದ್ಗೀತೆಯ ಸಿದ್ಧಾಂತವೇ ಸರಿ. ಆಚಾರ್ಯ, ಹೌದು, ಅಹಿಂಸೆಯಿಂದ ಅಸಾಧ್ಯವೆಂದು ಅರಿವಾದಾಗ ಅಲ್ಲಿ ಹಿಂಸೆ ಅನಿವಾರ್ಯ. ಎಲ್ಲಿ ಶಾಂತಿಗೆ ಭಂಗವೇರ್ಪಡುವುದೋ ಅಲ್ಲಿ ಅದನ್ನು ಕ್ರಾಂತಿಯಿಂದಲೇ ಕೊನೆಗಾಣಿಸಬೇಕು. ಚಂದ್ರಗುಪ್ತ, ಈ ಸಮರದಲ್ಲಿ ನಾವು ಗೆದ್ದರೆ ಸಂಪತ್ತಿನ ಸಾಮ್ರಾಜ್ಯ, ಸತ್ತರೆ ಸಂತೃಪ್ತಿಯ ಸಾಯುಜ್ಯ, ಇದು ನಮ್ಮ ತಾರಕ ಮಂತ್ರವಾಗಬೇಕು. ಗುರುದೇವ, ವತ್ಸ, ಬಂಗಾರ ಬೆಂಕಿಯ ಹಿಂಸೆಗೆ ಅಂಜಿದರೆ ಅಪರಂಚಿಯಾಗಿ ಹೊಳೆಯಬಲ್ಲುದೇ? ನೈದಿಲೆ ಕತ್ತಲೆಗೆ ಹೆದರಿದರೆ ತಾನರಳಿ ಪರಿಮಳ ಚೆಲ್ಲುವುದೇ? ಕಪ್ಪು ಕೆಸರಿನಲ್ಲಿ ಕಮಲ ಅರಳುವಂತೆ ಕೆಂಪು ರಕ್ತದ ತೈಲದಿಂದಲೇ ಸ್ವಾತಂತ್ರ್ಯದ ಜ್ಯೋತಿ ಬೆಳಗಬೇಕು. ಈ ಅಳುಕನ್ನು ಬಿಡು, ಅಂಜಿಕೆಯೇ ನಂಜು, ಸಾಹಸವೇ ಸಂಜೀವಿನಿ. ಅರಿವಾಯ್ತೆ ಚಂದ್ರಗುಪ್ತ? ಆಯಿತು ಆರ್ಯ, ನನ್ನ ಬಗೆಗೆ ಮುಸುಕಿದ್ದ ಮುಸುಕಿನ ಹೊಗೆಯನ್ನು ಕಳೆದಿರಿ, ನಾನಿನ್ನು ಬರುತ್ತೇನೆ. ಚಿರಂಜೀವಿಯ, ನಿನ್ನ ಇಷ್ಟಾರ್ಥಗಳೆಲ್ಲವೂ ಈಡೇರಲಿ. ಮಗದ ಸಾರ್ವಭೌಮ, ನಂದನ ಸಾರ್ವಭೌಮ, ಅತಿ ಶೀಘ್ರದಲ್ಲೇ ನಿನ್ನ ಮಾರಣ ಹೋಮ. ಪ್ರಭುಗಳಿಗೆ ಪ್ರಣಾಮಗಳು. ಬನ್ನಿ ಪ್ರಧಾನಿಗಳೇ, ನರಿಯ ಕೂಗಿಗೆ ಗಿರಿ ಬೆದರುವುದೇ, ನಾಯಿ ಬೊಗಳಿದರೆ ದೇವಲೋಕ ಹಾಳಾಗುವುದೇ ಆ ಮಾತೇ? ಆದರೂ ಕೇವಲ ಭೋಜನಕ್ಕಾಗಿ ಬಂದ ಬ್ರಾಹ್ಮಣ ಇಂತಹ ಕಠೋರ ಪ್ರತಿಜ್ಞೆ ಮಾಡಿದನೆಂದರೆ
ಅತಿಶಯವೇ ಮಾತ್ರವಲ್ಲ ಪ್ರಭು, ಅನುಮಾನವೂ ಉಂಟಾಗುತ್ತಿದೆ. ಅಮಾತ್ಯರೆ, ದರ್ಪೆ ಹಿಡಿದು ಕರ್ಮ ಕಳೆಯುವ ಬ್ರಾಹ್ಮಣನ ಪ್ರತಿಜ್ಞೆಗೆ ಬೆಲೆ ನೀಡಿ ತಲೆ ಕೆಡಿಸಿಕೊಳ್ಳಬೇಕೆ? ಪ್ರಭು, ದ್ವಾಪರದಲ್ಲಿ ದರ್ಬೆ ಹಿಡಿದು ಧನುರ್ವಿದ್ಯ ಪ್ರವೀಣ ನೆನೆಸಿ ದ್ರುಪದನ ಗರ್ವಭಂಗಗೊಳಿಸಿದ ದ್ರೋಣನು ಬ್ರಾಹ್ಮಣನೇ ಅಲ್ಲವೇ? ಯಾವ ಹುತ್ತದಲ್ಲಿ ಯಾವ ಹಾವಿದೆಯೋ ಬಲ್ಲವರಾರು. ಕೇವಲ ದಾನ ಬೇಡಲು ಬಂದ ಒಟು ವಾಮನ ಬಲಿಯನ್ನೇ ಬಲವಾಗಿ ನೆಲದಾಳಕ್ಕೆ ತುಳಿದ. ಭಿಕ್ಷೆಗಾಗಿ ಬಂದ ಮಹಾಬ್ರಾಹ್ಮಣನಾದ ರಾವಣ ಸೀತೆಯನ್ನೇ ಅಪಹರಿಸಿದ. ಇಂದು ಆ ಚಾಣಕ್ಯನಿಂದ ಏನಾದರಾಗಲಿ, ಎದುರಿಸಲು ಸದಾ ಸಿದ್ಧನಿದ್ದೇನೆ. ಅಮಾತ್ಯರೆ, ನಿಮ್ಮನ್ನು ಕರೆಯಿಸಿದ್ದು ಈ ಸಂದಿಗ್ಧ ಸಮಯದಲ್ಲಿ ಸರಿಯಾದ ಸಲಹೆ ನೀಡಲೆಂದೇ ಹೊರತು ಬ್ರಾಹ್ಮಣರ ವ್ಯಕ್ತಿತ್ವದ ವ್ಯಾಖ್ಯಾನ ಮಾಡಿ ಅವರ ಗುಣಗಾನ ಮಾಡಲೆಂದಲ್ಲ. ನಾನಂದೇ ಆ ಚಾಣಕ್ಯನ ಪ್ರಾಣ ಹೀರಿದ್ದರೆ ಇಂದು ಇಷ್ಟೆಲ್ಲ ಹೀಗೆ ಯೋಚಿಸಿ ಕಾಲಹರಣಗೊಳಿಸುವ ಕಾರಣವೇ ಇರುತ್ತಿರಲಿಲ್ಲ. ಚಾಣಕ್ಯನಿಗಿಂತಲೂ ಆ ಚಂದ್ರಗುಪ್ತನನ್ನು ಜೀವಸಹಿತ ಬಿಟ್ಟಿದ್ದೇ ಇನ್ನೂ ಅಪರಾಧವಾಯಿತು. ಓ, ಚಂದ್ರಗುಪ್ತ ಬಲಿಪೀಠದ ಮೇಲೆ ಹತ್ತಿ ನಿಂತು ನನ್ನ ಕತ್ತಿಯ ನೆರಳಲ್ಲಿ ಕೊಳ್ಳಾಡಿಸುತ್ತಿರುವ ಪಶು! ಕತ್ತಿ ಜಾರಿದರೆ ಸಾಕು, ಕೊನೆ ಉಸಿರು ಎಳೆಯುವವನ ಬಗ್ಗೆ ಕಳವಳಬೇಕೆ? ಹಾಗೆಂದು ಉದಾಸೀನರಾಗುವುದು ಉಚಿತವಲ್ಲ ಪ್ರಭುಗಳೇ. ದ್ವಾಪರದಲ್ಲಿ ಕೌರವ ಶಕುನಿಯ ಸತ ಸೋದರರನ್ನು ಕೊಂದು ಶಕುನಿಯ ಬಗ್ಗೆ ಅನುಕಂಪವಿಟ್ಟು ಜೀವ ಸಹಿತ ಬದುಕಲು ಬಿಟ್ಟಿದ್ದೇ ಕುರುವಂಶನಾಶಕ್ಕೆ ಕಾರಣವಾಯಿತು. ಆಯಿತು, ಎಂದು ಆ ಚಂದ್ರಗುಪ್ತ ಎಲ್ಲರಿಗಿದ್ದರೂ ಸರಿ, ಹಿಡಿದು ಹೇಳತರಿಸಿ ಕಾಡಿ ನೆಸೆಯುತ್ತೇನೆ. ಮಹಾಪ್ರಭು, ಮಹಾಪ್ರಭು, ಸರ್ವನಾಶವಾಯಿತು. ಏನು, ಏನಾಯಿತು ಬೈರವ? ನಮ್ಮ ಮಾಂಡಳಿಕ ಪರ್ವತೇಶ್ವರ ನಮ್ಮ ಮೇಲೆ ಸಮರಸನ್ನಾಹಗೊಳ್ಳುತ್ತಿರುವ ಸತ್ಯ ಸಂಗತಿ ಗುಪ್ತಚಾರರಿಂದ ತಿಳಿಯಿತು. ಇದಕ್ಕೆ ಮೂಲ ಕಾರಣ ಆ ಚಂದ್ರಗುಪ್ತ ಹಾಗೂ ಚಾಣಕ್ಯನೆಂಬ ಬ್ರಾಹ್ಮಣರೆಂದು ತಿಳಿಯಿತು. ಓ, ಬ್ರಾಹ್ಮಣ, 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 ಎಲ್ಲೆಲ್ಲೂ ಅವನ ಹಗರಣ. ಹೂವೆಂದು ತುಳಿಯಲು ಹಿಂಜರಿದೆ, ಹೃದಯ ಎಂದು ಹಾವಾಯಿತು, ವಿಪ್ರನೆಂದು ಸುಮ್ಮನಿದೆ, ಭಾವನೆ ಎಂದು ಶತ್ರುವಾಗಿ ಕಾಣತೊಡಗಿದನು. ಈ ಮಧ್ಯೆ ಪರ್ವತೇಶ್ವರ ವಿಶ್ವಾಸವೇ ವಿಷಕಾರುವ ಸರ್ಪವಾಯಿತು. ಹೋಗು ಭೈರವ, ದಳಪತಿ ಬಾಗುರಾಯಣರಿಗೆ ಈಗಲೇ ಸಮರ ಸನ್ನದ್ಧರಾಗುವುದಾಗಿ ತಿಳಿಸು. ಪ್ರಭುಚಿತ್ತ. ಈಗೇನು ಮಾಡುವುದು, ಮಾತಾಡಿಯ ಮಾತೇರೆ? ಏನೆಂದು ಹೇಳಲಿ ಪ್ರಭು? ತಮ್ಮ ಪಾದಕ್ಕೆ ನೆತ್ತಿ ಸೇವೆ ಸಲ್ಲಿಸುತ್ತಿದ್ದ ಪರ್ವತೇಶ್ವರನೇ ಖಡ್ಗ ಹಿಡಿದು ಕಾಳಗಕ್ಕಿಳಿಯುವಂತಾದ. ನಂಬಿಕೆಯೇ ನಂಜುಗುಳುವ ನಾಗನಾದ ಮೇಲೆ ಯಾರನ್ನು ನಂಬುವುದು, ಯಾರನ್ನು ಬಿಡುವುದು? ಇದೇನು ಕೋಲಾಹಲ? ಪ್ರಭು, ಪ್ರಭು, ಚಂದ್ರಗುಪ್ತನ ನೇತೃತ್ವದಲ್ಲಿ ಆ ಪರ್ವತೇಶ್ವರರ ಕಡೆ ಸೈನಿಕರು ತಮ್ಮ ಕೋಟೆಯ ಮಹಾದ್ವಾರವನ್ನು ಮುತ್ತಿದ್ದಾರೆ. ಓ, ನಾವು ಕತ್ತಿ ಧರಿಸುವ ಮೊದಲೇ ಶತ್ರುಗಳನ್ನು ಮುತ್ತಿಗೆ ಹಾಕಿರುತ್ತಾರೆ. ಅಮಾತ್ಯರೆ, ನರನಾಗಿ ನನ್ನೆದುರು ಮರವಾಗಿ ನಿಂತಿರೇಕೆ? ಮಾತಾಡಿ. ಈಗ ದುಡುಕಬಾರದು ಪ್ರಭು. ಕಣ್ಣೆದುರು ಕೆಡುಕಾಗುತ್ತಿದ್ದರೂ ದುಡುಕಬಾರದೆಂಬ ಮೌಢ್ಯತನವೇಕೆ ಮಂತ್ರಿಗಳೇ? ನನಗೆ ಹೊರಗಿನ ಶತ್ರುಗಳಿಗಿಂತಲೂ ಒಳಗಿನ ಮಿತ್ರರಂತಿರುವ ನಿಮ್ಮ ಭೀತಿಯೇ ಅತಿಯಾಗುತ್ತಿದೆ. ಪ್ರಭುಗಳು ಶಾಂತ ಚಿತ್ತರಾಗಿ ಆಲೋಚಿಸಬೇಕು. ಯೋಚಿಸುವುದು ಬಿಡುವುದು ಅಮಾತ್ಯರಾದ ನಿಮ್ಮ ಕರ್ತವ್ಯ. ಕ್ರಾಂತಿ ಕಿಡಿ ಸಿಡಿದದ್ದು ರುದ್ರಾಲಾಸ್ಯವೇ ಸಿಗುತ್ತಿದ್ದರೂ ಶಾಂತಿಯನ್ನು ಆರಾಧಿಸುವ ಭ್ರಾಂತಿ ಏಕೆ ಪ್ರಧಾನಿಗಳೇ? ನನಗೆ ಮಾತನಾಡಲು ಅವಕಾಶ ನೀಡಿ ಪ್ರಭು. ಸರ್ವನಾಶವಾಗುತ್ತಿದ್ದರೂ ಮಾತನಾಡಲು ಅವಕಾಶ ಮಾಡಿಕೊಡಬೇಕೆ? ಈಗ ನಾವು ಅವರಂತೆ ಖಡ್ಗ ಹಿಡಿದು ಕಾಳಗಕ್ಕಿಳಿಯುವ ಸಮಯವಲ್ಲ ಪ್ರಭು. ಅದು ಅಲ್ಲದೆ ಶತ್ರುಗಳು ನಮ್ಮ ಮೇಲೆ ಶುದ್ಧ ಸಾರಿರುವುದರಿಂದ ನಾವೀಗ ಸಂಧಾನಕ್ಕೆ ಯತ್ನಿಸುವುದುಳಿತು. ಸಂಧಿ, ಸಂಧಾನ ಅಂದರೆ ಶತ್ರುಗಳಲ್ಲಿ ಶರಣೆಂದು ಮಣಿಯುವುದೇ? ಸುತ್ತಮುತ್ತಲ ಸಾಮಂತ ರಾಜರಿಂದ ನೆತ್ತಿ ಸೇವೆ ಮಾಡಿಸಿಕೊಂಡ ಮಹಾಪ್ರಭು ನಂದನ ಇಂದು ಚಂದ್ರಗುಪ್ತನ ಆಶ್ರಯದಲ್ಲಿ ಹಾಳಾಗಿ ಬಾಳಲೆ? ಅಮಾತ್ಯರೇ, ಹಂಗಿನ ಬಾಳಿಗಿಂತಲೂ ಆತ್ಮಹತ್ಯೆಯೇ ಮೇಲು. ಹೇಳಿಯಂತೆ ಬದುಕುವ ಬದಲು ಸಮರದಲ್ಲಿ ಹೋರಾಡಿ ಸಾಯುವುದೇ ಮೇಲು. ಅಮಾತ್ಯರೇ, ನಾನು ಆಳುವ ಅರಸ ನನ್ನ ಆಜ್ಞೆಯನ್ನು ಪಾಲಿಸಿ ಮುಂದೆ ಮಂತ್ರಿಗಳೇ ಆಳುವ ಕಾಲ ಬಂದಾಗ ನಿಮ್ಮ ಆಜ್ಞೆಯನ್ನು ಹೊರಡಿಸಿವರಂತೆ. ಹೊಡೆ ಈಗಲೇ. ಹೋಗು ಭೈರವ, ಈ ಕ್ಷಣವೇ ರಣಕಹಳೆ ಮೊಳಗಲಿ, ನಮ್ಮ ಸೈನಿಕರು ಶತ್ರುಧಾರಿಗಳಾಗಿ ಮುನ್ನುಗ್ಗಲಿ. ಅಪ್ಪನೇ ಪ್ರಭು.
ಓ ನನ್ನ ಭಾಗದ ಆ ಜನ್ಮ ವೈರಿ ಚಂದ್ರಗುಪ್ತ, ನಿನ್ನ 100 ಜನ ತಮ್ಮಂದಿರನ್ನು ಕೊಂದು ನಿನ್ನ ತಂದೆಗೆ ತಿಲಾಂಜಲಿ ನೀಡಲೆಂದು ನಿನ್ನೊಬ್ಬನನ್ನು ಉಳಿಸಿದೆ. ಇಂದು ಇಂದು ನಿನ್ನ ಸಂಹಾರವು ಶತಸಿದ್ಧ. ಹೊರೆಯಿಂದ ಹೊರಬೀಳು ಖಡ್ಗವೇ, ನಿನಗಿಂದು ಸಂತೃಪ್ತಿಯ ರಸ ದೌತಣ. ನಂದನ, ಇನ್ನ ಕೋಟೆಯೇ ನಮ್ಮ ವಶವಾಯಿತು. ದಳಪತಿ ಬಾಗುರಾಯಣರು ನಮಗೆ ಶರಣಾದರು. ಒಂದು ಅಧಿಕಾರದ ಕೊಬ್ಬಿನಲ್ಲಿ ಮರೆದ ಹೆಬ್ಬುಲಿ ಹಿಂದೆ ಈ ಖಡ್ಗದಿಂದಲೇ ನಿನ್ನ ಬಲಿ. ಅಯ್ಯೋ, ಒಂದು ನನ್ನ ತಮ್ಮಂದಿರನ್ನು ಕತ್ತಲ ಕೋಣೆಯಲ್ಲಿ ಕೊಂದ ಕಾರುಣ್ಯಹೀನ ಕಟುಕ, ಅವರ ವಧೆಗೈದು ಅವರ ರಕ್ತ ಸುದಿಯಲ್ಲಿ ಜಲಕ್ರೀಡೆಯಾದ ಪಶುವೆ, ಇದು ಅನುಭವಿಸು. ಅಮ್ಮ, ಅಂದು ನನ್ನ ಹೆತ್ತಮ್ಮ ತನ್ನ ಅಕ್ಕರಿಯ ಮಕ್ಕಳನ್ನು ಉಳಿಸು ಎಂದು ಹಂಬಲಿಸಿ ಕಂಬರಿಗರೆದರು, ಅವರನ್ನೆಲ್ಲರನ್ನು ಕೊಂದ ಕಾರುಣ್ಯಹೀನ ಪಶುವೆ, ಇದು ಅನುಭವಿಸು. ಅಯ್ಯೋ ಚಂದ್ರಗುಪ್ತ, ಪರಿಸಲಾರೆ, ಹಿಂಸಿಸಬೇಡ. ಇಚ್ಛೆ ಇದ್ದಲ್ಲಿ ನನ್ನನ್ನು ಸಂಹರಿಸಿಬಿಡು. ನೀನೆಷ್ಟು ಹೊತ್ತು ಹಂಬಲಿಸಿದರೂ ನನ್ನ ಆಂತರ್ಯದಲ್ಲಿ ಅಭಯ ನೀಡುವ ಅಂತಃಕರಣವಿಲ್ಲ. ನನ್ನ ಕರುಣಲ್ಲಿ ತೃಢವಾದರೂ ಕನಿಕರಿಸುವ ವಾತ್ಸಲ್ಯದ ರಸವಿಲ್ಲ, ಇದು ಅನುಭವಿಸು. ನಿಲ್ಲು ನಿಲ್ಲು ಚಂದ್ರಗುಪ್ತ, ಏನಿದು ನಿನ್ನ ಈ ಪಾಶವಿ ವರ್ತನೆ? ಹಿಂಸೆಗೆ ಪ್ರತಿಹಿಂಸೆ, ಸೇಡಿಗೆ ಸೇಡು. ಆಜ್ಞೆ ಮಾಡಿ ಆರ್ಯ, ಈ ಹರಿತವಾದ ಖಡ್ಗದಿಂದ ಇವ ನದಿಯನ್ನು ಸೀಳಿಬಿಡುತ್ತೇನೆ. ಚಂದ್ರಗುಪ್ತ, ನಿನ್ನ ಖಡ್ಗದ ಹರಿತಕ್ಕಿಂತಲೂ ಜನರ ನಾಲಿಗೆ ಇನ್ನೂ ಹರಿತವಾಗಿದೆ. ಇಂದು ನೀನು ನಂದನನ್ನು ಕೊಂದರೆ ಮುಂದಿನವರು ನಿನ್ನನ್ನು ಕೊಲ್ಲದೆ ಇರಲಾರು. ದುಷ್ಟರ ಶಿಕ್ಷಕನಾಗುವ ನೆಪದಲ್ಲಿ ರಾಕ್ಷಸರಾಜನಾಗ ಬಯಸಿವ್ಯ. ಹೊರಗಾಣಿಸು, ಹೊರಗಾಣಿಸು ನಿನ್ನ ಆ ಖಡ್ಗವನ್ನು. ಇದೇನು ಆಚಾರ್ಯ ಚಾಣಕ್ಯರಾಡವ ನುಡಿಯೇ? ಈ ಕಟುಕರಲ್ಲಿ ಕರುಣೆ ತೋರೆನ್ನುವಿರಾ? ಈ ಉಗ್ರ ವ್ಯಾಘ್ರದಲ್ಲಿ ವಾತ್ಸಲ್ಯದ ಅನುಗ್ರಹವೇ ಆರ್ಯ? ನಾವು ಈ ಸಮರದಲ್ಲಿ ಭಾಗವಹಿಸಿದ್ದು ಧರ್ಮೋದ್ಧಾರಕ್ಕಾಗಿ ಹಾಗೂ ಪ್ರಜೆಗಳ ಕಲ್ಯಾಣಕ್ಕಾಗಿಯೇ ವಿನಃ ಅದರ ನೆಪದಲ್ಲಿ ಈ ಪಾಪದ ಕಗ್ಗೊಲೆ ನಡೆಸದಂದಲ್ಲ. ಇದೇನು ನನ್ನ ಪ್ರತ್ಯಕ್ಷ ಪರೀಕ್ಷೆಯೇ ಅಥವಾ ಪರೋಕ್ಷ ಶಿಕ್ಷೆಯೇ? ಆಚಾರ್ಯ, ಅದೋ ನೋಡಿ, ಈ ಕೇಡುಗರಿಂದ ಹೊಡೆದ ಮುಡಿ ಹೆಡೆಯಾಡುತ್ತಿದೆ, ಜಲ ತೈಲ ಕಾಣದೆ ಜಡೆಗಟ್ಟುತ್ತಲಿದೆ. ಆಜ್ಞೆ ಮಾಡಿ, ಈ ಹರಿತವಾದ ಖಡ್ಗದಿಂದ ಈ ಪಾಪದೊಡನನ್ನು ಸಿಗಿದು ರಕ್ತದ ಕೋಡಿ ಹರಿಸುತ್ತೇನೆ. ಆ ರಕ್ತದ ಮುಡವಿನಲ್ಲಿ ನಿಮ್ಮ ಮುಕ್ತ ಕೇಶವನ್ನು ಮುಳುಗೇಳಿಸಿ ಅಂದುಗೈದ ಪ್ರತಿಜ್ಞೆಯನ್ನು ಇಂದು ಪೂರ್ಣಗೊಳಿಸಿ. ಅಂದಿನ ನಮ್ಮ ಪ್ರತಿಜ್ಞೆಯ ಗುರಿ ಅನ್ಯಾಯ ಅಧರ್ಮದ ಸರ್ವನಾಶಕ್ಕಾಗಿ ಹೊರತು ನವನಂದನರ ನಾಶಕ್ಕಲ್ಲ. ನಮ್ಮ ಪ್ರತಿಜ್ಞೆಯ ಉದ್ದೇಶ ಭವಿಷ್ಯದ ಭಾರತವನ್ನು ಬಲಿಷ್ಠ ರಾಷ್ಟ್ರವನ್ನಾಗಿಸಿ ದುಷ್ಟರ ವಜ್ರ ಮುಷ್ಟಿಯಿಂದ ಸುಸಂಸ್ಕೃತ ಸುಶಿಕ್ಷಿತರ ವಾತ್ಸಲ್ಯಮಯ ವರದ ಹಸ್ತಕ್ಕೆ ರಾಜ್ಯಸೂತ್ರವನ್ನು ವರ್ಗಾಯಿಸಬೇಕೆಂಬುದು ನಮ್ಮ ಪ್ರತಿಜ್ಞೆಯ ಪ್ರಧಾನ ಧ್ಯೇಯವಾಗಿತ್ತೇ ವಿನಃ ನಂದನರನ್ನು ನಿಗ್ರಹಿಸಿ ಉಗ್ರ ನರಕವೊಂದನ್ನು ಸೃಷ್ಟಿಸಲೆಂದಲ್ಲ. ಆಚಾರ್ಯ, ತಮ್ಮಂದಿರನ್ನು ಕಳೆದುಕೊಂಡ ನೋವು ನನ್ನದು. ಆ ನೋವಿನ ಶಾಲ ಸೂಲದಿರಿತದಲ್ಲಿ ನನ್ನೆದೆ ಅದೆಷ್ಟು ನೊಂದಿದೆ ಬಲ್ಲಿರ? ಬಲ್ಲೆ ಬಲ್ಲೆ ಚಂದ್ರಗುಪ್ತ, ಅಂದು ನೀನು ನಿನ್ನ ತಮ್ಮಂದಿರನ್ನು ಕಳೆದುಕೊಂಡಂತೆಯೇ ಇಂದು ನಂದನ ತನ್ನ ಅಷ್ಟ ಸಹೋದರರನ್ನು ನಿನ್ನ ಖಡ್ಗಕಾಷ್ಟಕ್ಕೆ ಬಲಿ ಕೊಟ್ಟಿದ್ದಾನೆ. ಅಂದು ನಿನ್ನ ತಮ್ಮಂದಿರನ್ನು ಕೊಂದ ನಂದನನ ಆ ಖಡ್ಗ ನಿನ್ನನ್ನು ಕೊಲ್ಲುವಷ್ಟು ಹರಿತವಾಗಿರಲಿಲ್ಲವೇ? ಅಂದೇ ನೀನು ಸತ್ತಿದ್ದರೆ ಈ ನಂದನನ ಮೇಲೆ ಕತ್ತಿ ಎತ್ತುವವರಾರಿದ್ದರು? ಸ್ವಲ್ಪ ಯೋಚಿಸಿ ನೋಡು. ಅಂದು ನಿನ್ನನ್ನು ಕೊಲ್ಲಲು ಹಿಂಜರಿದ ಈ ನಂದನನಿಗೆ ನೀನಿಂದು ಜೀವದಾನ ನೀಡಲೇಬೇಕು. ಇದೇನು ನೀವಾಡುತ್ತಿರೋ ಮಾತು ಆರ್ಯ? ಈ ವಿಷ ಜಂತುವಿಗೆ ಜೀವದಾನ ನೀಡನುವಿರಾ? ಅಂದರೆ ನಿಮ್ಮ ಪ್ರತಿಜ್ಞೆಯನ್ನು ನೀವೇ ಭಂಗಗೊಳಿಸುವಿರಾ? ಪ್ರತಿಜ್ಞೆ ಪ್ರತಿಜ್ಞೆ ಪ್ರತಿಜ್ಞೆ, ಯುಗ ಯುಗಾಂತರಗಳಿಂದಲೂ ಈ ಹಾಳು ಪ್ರತಿಜ್ಞೆಯಿಂದಲೇ ಈ ಪ್ರಪಂಚ ಪ್ರಳಯದ ಬಡುವಾಯಿತು. ಕೃತಯುಗದಲ್ಲಿ ಕಾರ್ತವೀರ್ಯಾರ್ಜುನನೊಬ್ಬ ಮಾಡಿದ ಅಪರಾಧಕ್ಕೆ ಕ್ಷಾತ್ರಕುಲಾಂತಕನಾದ ಆ ಪರಶುರಾಮ ವಸಿಷ್ಠರೆದುರು ವಿಶ್ವಾಮಿತ್ರಗೈದ ಪ್ರತಿಜ್ಞೆಯಿಂದ ಸತ್ಯಸಂಧನಾದ ಆ ಹರಿಶ್ಚಂದ್ರ ತನ್ನ ಪತ್ನಿ ಪುತ್ರರನ್ನೇ ಮಾರಿ ಕೊನೆಗೆ ಸ್ಮಶಾನ ಕಾಯುವಂತಾದ.
ಬೃಹಸ್ಪತಿ ಎದುರು ದೈತ್ಯ ಗುರು ಶುಕ್ರಾಚಾರ್ಯ ಮಾಡಿದ ಪ್ರತಿಜ್ಞೆಯಿಂದ ಚಂದ್ರ ತನ್ನ ಗುರುವಿನ ಮಡದಿ ತಾರಳನ್ನೇ ಮೋಹಿಸಿ ಶಾಪಕ್ಕೊಳಗಾದ. ದ್ವಾಪರದಲ್ಲಿ ಆಚಾರ್ಯ ದ್ರೋಣರು ಅರ್ಜುನನ ಸಲುವಾಗಿ ಮಾಡಿದ ಪ್ರತಿಜ್ಞೆಯಿಂದ ಶಬರ ಬಾಲಕ ಏಕಲವ್ಯ ತನ್ನ ಹೆಬ್ಬೆರಳನ್ನೇ ಕಳೆದುಕೊಳ್ಳಬೇಕಾಯಿತು. ಇದೆಲ್ಲವೂ ಈ ಹಾಳು ಪ್ರತಿಜ್ಞೆಯಿಂದಲೇ ಅಲ್ಲವೇ ಚಂದ್ರಗುಪ್ತ? ಆದರೂ ರೋಗಶೇಷ ಶತ್ರುಶೇಷವನ್ನೆಂದು ಉಳಿಸಬಾರದೆಂದು ತಾವೇ ಹೇಳಿದ್ದಿರಲ್ಲ ಆಚಾರ್ಯ. ಇರಬಹುದು. ಇಂದು ನೀನು ನಂದನನ್ನು ಶತ್ರು ಎಂದು ನಿರ್ಧರಿಸುವುದಾದರೆ ನೀನು ನನ್ನ ಶತ್ರುವೆ. ಹೌದು, ನಂದನ ಮತ್ತು ನೀನು ಎರಡು ಕೊಂಬೆಗಳಲ್ಲಿ ಹುಟ್ಟಿದ ಫಲವೇ ಆದರೂ ಒಂದೇ ತಾಯಿ ಬೇರಿನಲ್ಲಿ ಜನ್ಮ ತಳೆದವರು. ಅಂದರೆ ನಿಮಗೆ ಜನ್ಮವಿತ್ತು, ನಿಮ್ಮನ್ನು ಹೆತ್ತ ತಾಯಿಂದಿರು ಬೇರೆಯೇ, ಆದರೂ ನಿಮ್ಮೀರ್ವರಲ್ಲೂ ಹರಿಯುತ್ತಿರುವ ರಕ್ತ ಒಬ್ಬ ತಂದೆ ಇದೆ. ಅಂದಮೇಲೆ ನಂದನನೊಬ್ಬನೇ ಅಲ್ಲ, ನೀನು ಕೂಡ ನನ್ನ ಶತ್ರುವೇ ಅಲ್ಲವೇ ಆಚಾರ್ಯ? ಇಷ್ಟಾದ ಮೇಲೆ ಈ ದುಷ್ಟ ಶತ್ರುವನ್ನು ಉಳಿಸುವುದು ಬೇಡ. ಇದು ಈ ಕ್ಷಣವೇ ನನ್ನ ಶಿರವನ್ನು ಛೇದಿಸಿ ತಮ್ಮ ಪಾದ ಪಂಕಜಗಳಿಗೆ ಅರ್ಪಿಸುತ್ತೇನೆ. ನನ್ನ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತ ನನ್ನ ಕೈಯಿಂದಲೇ ಆಗಲಿ. ಬೇಡ ಬೇಡ ನಂದನ, ಮುಂದಿನ ಜನಾಂಗ ನನ್ನನ್ನು ಕಟುಕ ಕೌಟಿಲ್ಯನೆಂದು ಕರೆದು ಕಟುನುಡಿ ಆಡಿ ಕೇಕೆ ಹಾಕಿ ನಗದಿರಲಿ. ಚರಿತ್ರಕಾರರು ಈ ಚಾಣಕ್ಯನ ಪಾತ್ರದ ಮೇಲೆ ಕಳಂಕದ ಕಪ್ಪನ್ನು ಲೇಪಿಸದಿರಲಿ. ಅಂದು ಸಿರಿ ಸಂಪದದ ಮದುವೆಯಲ್ಲಿ ದಾನವನಾಗಿದ್ದ ನೀನು ಇಂದು ದೀನನಾಗಿ ನಿಜವಾದ ಮಾನವನಾದ. ಸಿರಿಯಲ್ಲಿ ದೂರವಾದ ನಿಮ್ಮ ರಕ್ತ ಸಂಬಂಧ ದುಃಖದಲ್ಲಿ ಒಂದಾಗಬೇಕು. ಅರಿಷಡ್ ವರ್ಗದ ಆಗರವಾಗಿದ್ದ ನಿನ್ನೆದೆ ಇಂದು ಪಶ್ಚಾತ್ತಾಪದುರಿಯಲ್ಲಿ ದಗ್ಧವಾಗಿ ಪರಿಶುದ್ಧವಾಯಿತು. ಆಚಾರ್ಯ, ಮಾಡಿದ ತಪ್ಪಿಗೆ ಶಿಕ್ಷೆ ಮಾರ್ಗದರ್ಶನವೇ ವಿನಃ ಮಾರಣ ಹೋಮವಲ್ಲ. ಮನುಷ್ಯ ಎಂದು ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡುವನು, ಅದಕ್ಕಿಂತಲೂ ಪ್ರಾಯಶ್ಚಿತ್ತ ಮತ್ತೊಂದಿಲ್ಲ. ಪ್ರಾಯಶ್ಚಿತ್ತಕ್ಕಿಂತಲೂ ಪಶ್ಚಾತ್ತಾಪದ ಪರಿವರ್ತನೆಯೇ ಬಹು ಅಮೂಲ್ಯವಾದ. ಶಿಕ್ಷೆಯಿಂದಲೇ ಶಿಕ್ಷಣ, ರಕ್ಷೆಯೇ ಸುಶಿಕ್ಷಿತರ ಲಕ್ಷಣ. ನಂದನ, ಇದು ನಿನ್ನೆದೆಯ ಈ ಬಿಸಿ ರಕ್ತಕ್ಕಿಂತಲೂ ನಿನ್ನಲ್ಲಾದ ಈ ಹಸಿ ಪರಿವರ್ತನೆಯ ಕಂಬನಿಯೇ ಅಮೂಲ್ಯವಾದುದು. ನಿನ್ನ ಈ ಕಂಬನಿಯ ಜಲವೇ ನನ್ನ ಈ ಮುಕ್ತಕೇಶದ ತೈಲವಾಗಿ. ಅಂದು ನಾನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ಈ ಕಂಬನಿಯ ಜಲದಿಂದಲೇ ನನ್ನ ಈ ಮುಡಿಯನ್ನು ಶಿಖೆಯಾಗಿ ಕಟ್ಟುತ್ತೇನೆ. ಬಾ ನಂದನ, ಬಾ. ಇಷ್ಟು ದಿನಗಳ ಕಾಲ ದುಷ್ಟರ ಶಿಕ್ಷಣದಲ್ಲಿ ಅಗ್ನಿಶಿಖೆಯಾಗಿದ್ದ ಈ ನನ್ನ ಮುಡಿ ಇಂದಿನಿಂದ ಶಿಷ್ಟರ ರಕ್ಷಣೆಯಲ್ಲಿ ಅಮೃತ ಶಿಖೆಯಾಗಲಿ, ಅಮೃತ ಶಿಖೆಯಾಗಲಿ. ಆಚಾರ್ಯ, ನೀವು ಕೇವಲ ಮಾನವರಲ್ಲ, ಮಹಿಮಾನ್ವಿತ ಮಧುಸೂದನ ಅವತಾರ ಅಂಶ ಸಂಭೂತರು. ನಿಮ್ಮಿಂದ ಭರತ ವರ್ಷದ ಭವಿಷ್ಯ ರೂಪುಗೊಳ್ಳಲಿದೆ. ಅಖಂಡ ಹಿಂದೂಸ್ತಾನದ ಧವಳ ಕೀರ್ತಿಯ ಧ್ವಜ ಆಚಂದ್ರಾರ್ಕವಾಗಿ ಹಾರಾಡಲಿದೆ. ನೀವು ಈ ಮೌರ್ಯ ಸಾಮ್ರಾಜ್ಯ ಸಂಸ್ಥಾಪನೆಯ ಸ್ವರ್ಣ ಶಿಲ್ಪಿಗಳು. ಬಾಚಂದ್ರಗುಪ್ತ, ಅಂದು ನಿನ್ನನ್ನು ಶೂದ್ರನೆಂದು ಜರಿದು ಕೀಳಾಗಿ ಕಂಡೆ. ನೀನು ಕುಲದಲ್ಲಿ ಕೀಳಾಗಿದ್ದರೂ ನಾನು ಶೀಲದಲ್ಲಿ ಕೀಳಾಗಿದ್ದೆ. ಆ ಕಹಿಕನ ಸಲ್ಲವನ್ನು ಮರೆತು ನಾವೀರ್ವರು ಒಂದಾಗಿ ಕಲಿತು ಬೆರೆತು ಬದುಕೋಣ ವಾಸೋದರ. ಆನಂದವಾಯಿತು, ಮಹದಾನಂದವಾಯಿತು ಈ ನನ್ನ ಕಣ್ಣೆದುರಿನಲ್ಲಿಯೇ ಕಾಣುತ್ತಿರುವ ಕಮನೀಯ ದೃಶ್ಯ. ಬಾವಿಗೆ ನೆಲಕ್ಕಿಂತಲೂ ಜಲ ಮುಖ್ಯವೆಂದು, ಬಾಳಿಗೆ ಕುಲಕ್ಕಿಂತಲೂ ಶೀಲವೇ ಮುಖ್ಯವೆಂದು, ಸಮತೆ ಸಮಾನತೆಯಿಂದ ನೀವೀರ್ವರು ಒಂದಾದ ಈ ಶುಭ ದಿನ, ಈ ಅಭೂತಪೂರ್ವ ದೃಶ್ಯ ಭಾರತೀಯರು ಮುಂದೆಂದು ಶತಶತಮಾನಗಳ ಕಾಲ ಶಾಶ್ವತವಾಗಿ ಕಾಣುವಂತಾಗಿದೆ. ಆಚಾರ್ಯ, ಇಂದಿನಿಂದ ಈ ಮಗಧ ಸಾಮ್ರಾಜ್ಯಕ್ಕೆ ಚಂದ್ರಗುಪ್ತನೇ ಚಕ್ರೇಶ್ವರನಾಗಲಿ. ನನ್ನ ಮರಣ ಬರುವವರೆಗೂ ತಮ್ಮ ಚರಣ ಸೇವೆಯಲ್ಲಿ ನನ್ನ ಜೀವವನ್ನು ಸವಿಸುತ್ತೇನೆ. ಅನುಗ್ರಹಿಸಿ ಅಲ್ಲ ಚಿರಂಜೀವಿಯಾಗುತ್ತೆ.
ಚಿರಂಜೀವಿಯಾದ ಆಶೀರ್ವದಿಸಿಕೊಡುತ್ತೇನೆ. ನೀಲೆ ಮೇಲೆಡು ಚಂದ್ರಗುಪ್ತ, ಶುಭಗಳಿಗೆ ಇಲ್ಲಿ ಸಿಂಹಾಸನಾರೂಢನಾಗಿ ಪ್ರಜಾಕೋಟಿಯ ಗಾಢ ದುಗುಡ ದೂರ ಮಾಡಿ ಧರ್ಮಾವಲಂಬಿಗಳ ಅಭೀಷ್ಟವನ್ನು ಅನುಗ್ರಹಿಸುವ, ಶಿಷ್ಟರ ಇಷ್ಟಾರ್ಥಗಳನ್ನು ಈಡೇರಿಸುವ ನಿಷ್ಠಾವಂತ ಅರಸನಾಗು. ಶತ್ರುವಿನ ವಧೆಗಿಂತಲೂ ಅವನೆದೆಯನ್ನು ಗೆದ್ದು ಆಳುವ ಪ್ರಬುದ್ಧ ಪ್ರಭುವಾಗು. ದುಷ್ಟರ ಶಿಕ್ಷೆಗಿಂತಲೂ ಜೀವ ಭಿಕ್ಷೆಯ ರಕ್ಷೆ ನೀಡಿ ಸನ್ಮಾರ್ಗ ಕೊಯ್ಯುವ ಸಹೃದಯ ಸೌಹಾರ್ದತೆಯ ಸಾಮ್ರಾಟನಾಗು. ಚಿರಂಜೀವಿಯಾಗು, ಚಿರಂಜೀವಿಯಾಗು ನಂದನ. ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ.